ಎಲ್ರಿಗೂ ನಮಸ್ಕಾರ ಈ ಕ್ಲಾಸ್ ಅಲ್ಲಿ ನಾವು ರೈತರ ಆತ್ಮಹತ್ಯೆನ ಎಸ್ ಟಾಪಿಕ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೃಷಿಯ ಹೊಸ ಕಾಯ್ದೆಗಳ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಹೋಗ್ತೀವಿ ಸೊ ಮರ್ಯಕ್ ಹೋಗ್ಬೇಡ್ರಿ ಸೊ ಫುಲ್ ವಿಡಿಯೋ ನೋಡ್ರಿ ನಿಮ್ಗೊಂದು ನಾಲೆಜ್ ಬರುತ್ತೆ ಅದಾದ ನಂತರ ಸೊ ನಿಮ್ ಓನ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಆರಾಮಾಗಿ ಒಂದು ಎಸೆಯನ್ನ ಬರಿಬಹುದು ಎಕ್ಸಾಮ್ಸ್ ಗಳಲ್ಲಿ ಸೊ ರೈತರ ಆತ್ಮಹತ್ಯೆ ರೈತರ ಸಮಸ್ಯೆಗಳಂತ ಬಂದಾಗ ಕೃಷಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇದು ಟಾಪಿಕ್ ಸೊ ಇದ್ರ ಬಗ್ಗೆ ಸೊ ನೀವು ನಾಲೆಜ್ ಅನ್ನ ಪಡೆಯಬಹುದು ಫುಲ್ ವಿಡಿಯೋ ನೋಡ್ರಿ ಎಲ್ರಿಗೂ ಶೇರ್ ಮಾಡ್ರಿ ಅದರ ಸಬ್ಸ್ಕ್ರೈಬ್ ಆಗ್ರಿ ನೋಡ್ರಿ ಪೀಟಿಕೆಯನ್ನ ಏನ್ ಬರಿಬಹುದು ಪೀಟಿಕೆ ಅಂತ ಬಂದಾಗ ಕೃಷಿ ಬಗ್ಗೆ ಒಂದ್ ಸ್ವಲ್ಪ ನೀವೇನಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಕೊಡ್ಬೇಕು ನಂತರ ಆತ್ಮಹತ್ಯೆ ಏನಾಗೈತೆ ಎಷ್ಟಾಗೈತೆ ಅನ್ನೋದನ್ನ ಸ್ವಲ್ಪ ನೀವು ಹೇಳ್ಕೊತ ಹೋಗ್ಬೇಕಾಗತ್ತೆ ನೋಡ್ರಿ ಪೀಟಿಕೆ ಅಂತ ಬಂದಾಗ ಭಾರತ ಒಂದು ನಾವೇನ್ ಹೇಳ್ತೀವಿ ಕೃಷಿ ಪ್ರಧಾನ ದೇಶ ಅಂತ ಹೇಳ್ತಿವಿ ಭಾರತವನ್ನ ನಾವು ಕೃಷಿ ಪ್ರಧಾನ ದೇಶ ಅಂತ ಹೇಳ್ತೀವಿ ಆಮೇಲೆ ರೈತರ ಏನಂತ ಹೇಳಿದ್ರೆ ಭಾರತದ ಬೆನ್ನೆಲುಬು ಅಂತ ಹೇಳ್ತೀವಿ ಭಾರತದ ಬೆನ್ನೆಲುಬು ಆಮೇಲೆ ರೈತರ ಆತ್ಮಹತ್ಯೆ ಅನ್ನೋದು ಏನಂತ ಹೇಳಿದ್ರೆ ಭಾರತದ ದೊಡ್ಡ ಸಮಸ್ಯೆ ಆಗಿತ್ತು ನೋಡ್ರಿ ರೈತರ ಇರ್ಲಿಲ್ಲ ಅಂತಂದು ಹೇಳಿದ್ರೆ ಎಲ್ಲಿಂದ ಫುಡ್ ಎಲ್ಲಿಂದ ಬರ್ಬೇಕು ಸೊ ರೈತರ ಆತ್ಮಹತ್ಯೆ ಏನಂತ ಹೇಳಿದ್ರೆ ಭಾರತದ ದೊಡ್ಡ ಸಮಸ್ಯೆ ಆಗಿತ್ತು ಇವಾಗ ಎನ್ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ನಮ್ಮ ಭಾರತದಲ್ಲಿ ಆರ್ಥಿಕ ಸಂಕಷ್ಟದಿಂದ ಅಥವಾ ಆರ್ಥಿಕ ಸಂಕಷ್ಟದ ಕಾರಣದಿಂದ ನಮ್ಮ ದೇಶದಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿದಾವ ಏನು ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿದಾವ ಸೊ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಎನ್ ಪ್ರಕಾರ ಸೊ ಮಲ್ಲಿ ಪ್ರತಿ ವರ್ಷ ಏನಂತ ಹೇಳಿದ್ರೆ ಹನ್ನೆರಡು ಸಾವಿರ ಜನ ಹನ್ನೆರಡು ಸಾವಿರ ಜನ ರೈತರು ಏನಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂತಿದಾರೆ ಲಾಸ್ಟ್ ಟೂ ತೌಸಂಡ್ ತರ್ಟೀನ್ ಇಂದ ಟೂ ತೌಸಂಡ್ ತರ್ಟೀನ್ ಇಂದ ಪ್ರತಿ ವರ್ಷ ಹನ್ನೆರಡು ಸಾವಿರ ಜನ ಸೊ ನೋಡ್ರಿ ಎಷ್ಟಾಗ್ತದೆ ಸೊ ಭಾರತದ ಟೋಟಲ್ ಆತ್ಮಹತ್ಯೆಗಳಲ್ಲಿ ಏನಂತ ಹೇಳಿದ್ರೆ ಸೆವೆನ್ ಪರ್ಸೆಂಟ್ ಪಾಲನ್ನ ಹೊಂದೈತೆ ರೈತರ ಆತ್ಮಹತ್ಯೆ ಸೊ ಯಾಕೆ ಹಿಂಗಾಗ್ತಾ ಐತೆ ನಮ್ಮ ಭಾರತ ದೇಶದ ಜನಸಂಖ್ಯೆಯನ್ನ ತಗೊಂಡಾಗ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನ ಏನಂತ ಹೇಳಿದ್ರೆ ಕೃಷಿಯನ್ನ ಅವಲಂಬಿಸಿದ್ದಾರೆ ಸೊ ನೇರವಾಗಿ ಆಗಿರ್ಬೋದು ಅಥವಾ ಪರೋಕ್ಷವಾಗಿ ಆಗಿರ್ಬೋದು ಕೃಷಿಯನ್ನ ಅವಲಂಬಿಸಿದ್ದಾರೆ ನಮ್ಮ ಭಾರತವನ್ನ ನೀವು ಕನ್ಸಿಡರ್ ಮಾಡ್ರಿ ಹೇಳಿದ್ರೆ ನಮ್ಮ ಭಾರತ ದೇಶ ಎಷ್ಟು ಜನಸಂಖ್ಯೆಯನ್ನು ಹೊಂದೈತೆ ಒನ್ ಪಾಯಿಂಟ್ ಟೂ ಸೆವೆನ್ ಶತಕೋಟಿ ಜನಸಂಖ್ಯೆಯನ್ನು ಹೊಂದೈತ ವಿಶ್ವದಲ್ಲಿ ಎರಡನೇ ಸ್ಥಾನವನ್ನ ಪಡೆದೈತೆ ಜನಸಂಖ್ಯೆಯಲ್ಲಿ ಆಮೇಲೆ ಏರಿಯಾ ಅಂತ ಬಂದಾಗ ತರ್ಟಿ ಟೂ ಲ್ಯಾಕ್ ಏಟಿ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ತ್ರೀ ಸ್ಕ್ವೇರ್ ಕಿಲೋಮೀಟರ್ ನ ಏರಿಯಾ ಹೊಂದೈತೆ ಅಂದ್ರೆ ಏಳನೇ ಅತಿ ದೊಡ್ಡ ದೇಶವಾಗಿ ನೋಡ್ರಿ ಏಳು ಸಾವಿರದ ಐದ್ನೂರು ಕಿಲೋಮೀಟರ್ ಉದ್ದದ ಕರಾವಳಿಯನ್ನ ಹೊಂದೈತ ಸೊ ಆದ್ಮೇಲೆ ಇಪ್ಪತ್ತೆರಡು ಭಾಷೆಗಳನ್ನ ಅಧಿಕೃತ ಭಾಷೆಗಳನ್ನ ಹೊಂದೈತ ನಾಲ್ಕನೂರ ಹದಿನೈದು ಉಪಭಾಷೆಗಳನ್ನ ಹೊಂದೈತೆ ಸೊ ಎಲ್ಲಾ ತರ ಏನಂತ ಹೇಳಿದ್ರೆ ನೋಡ್ರಿ ನದಿಗಳಿದಾವೆ ಎಷ್ಟೋ ನದಿಗಳು ಹರಿದು ಹೋಗಿದಾವ ಡೆಲ್ಟಾಗಳು ಫಾರ್ಮೇಶನ್ ಆಗಿದಾವ ನದಿ ಮುಖಜ ಭೂಮಿಗಳಿದಾವ ಎಷ್ಟೋ ಕೃಷಿ ಭೂಮಿ ಐತೆ ಆಮೇಲೆ ನೋಡ್ರಿ ಕೃಷಿ ಉತ್ಪಾದನೆಯಲ್ಲಿ ನಮ್ಮ ದೇಶ ಎರಡನೇ ಸ್ಥಾನದಲ್ಲಿ ಐತ ರೈತರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಾಗತ್ತ ಸೊ ಇನ್ನೆಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಬರ್ತಾ ಹೋಗ್ಬೇಕಾಗತ್ತೆ ನೋಡ್ರಿ ಭಾರತ ಹಾಲು ಉತ್ಪಾದನೆಯಲ್ಲಿ ಆಮೇಲೆ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಬೇಳೆಕಾಳುಗಳು ಅದಾದ ನಂತರ ಸೆನೆಬು ಉತ್ಪಾದನೆಯಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ಐತೆ ಹಾಲು ಆಗಿರ್ಬೋದು ಆಗಿರ್ಬೋದು ಆಮೇಲೆ ಸೆಣಬು ಉತ್ಪಾದನೆಯಲ್ಲಿ ನಂಬರ್ ಒನ್ ಪ್ಲೇಸ್ ಅಲ್ಲಿ ಐತೆ ಆಮೇಲೆ ನೋಡ್ರಿ ಅಕ್ಕಿ ಅಕ್ಕಿ ಉತ್ಪಾದನೆಯಲ್ಲಿ ಎಷ್ಟನೇ ಪ್ಲೇಸ್ ಐತೆ ಸೆಕೆಂಡ್ ಪ್ಲೇಸ್ ಐತೆ ಫಸ್ಟ್ ಚೀನಾ ಐತೆ ಅದಾದ ನಂತರ ಗೋಧಿ ಉತ್ಪಾದನೆಯಲ್ಲಿ ಎಷ್ಟನೇ ಪ್ಲೇಸ್ ಐತೆ ಇಲ್ಲೂ ಕೂಡ ಏನಂತ ಹೇಳಿದ್ರೆ ಸೆಕೆಂಡ್ ಪ್ಲೇಸ್ ಐತೆ ಫಸ್ಟ್ ಚೀನಾ ಐತೆ ಆಮೇಲೆ ಕಬ್ಬು ಪ್ರೊಡಕ್ಷನ್ ಅಲ್ಲಿ ಕಬ್ಬು ಉತ್ಪಾದನೆಯಲ್ಲಿ ಇಲ್ಲೂ ಕೂಡ ಸೆಕೆಂಡ್ ಪ್ಲೇಸ್ ಐತೆ ಕಡಲೆಕಾಯಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಹಣ್ಣು ಆಮೇಲೆ ಇನ್ನೊಂದು ನೋಡ್ರಿ ಹತ್ತಿ ಹತ್ತಿ ಪ್ರೊಡಕ್ಷನ್ ಅಲ್ಲೂ ಕೂಡ ಎರಡನೇ ಪ್ಲೇಸ್ ಅಲ್ಲಿ ಇವೆಲ್ಲದ್ರಲ್ಲಿ ಏನಂತ ಹೇಳಿದ್ರೆ ಎರಡನೇ ಪ್ಲೇಸ್ ಅಲ್ಲಿ ಐತೆ ಅದಾದಂದ್ರೆ ಮಸಾಲೆ ಪದಾರ್ಥಗಳಾಗಿರ್ಬೋದು ಮೀನು ಕೋಳಿ ಜಾನುವಾರು ತೋಟದ ಬೆಳೆಗಳಲ್ಲಿ ಸೊ ಪ್ರಮುಖ ಉತ್ಪಾದಕ ದೇಶವಾಗೈತೆ ಪ್ರಪಂಚದಲ್ಲಿ ಇಷ್ಟೆಲ್ಲದರಲ್ಲೂ ಕೂಡ ಏನಂತ ಹೇಳಿದ್ರೆ ಎಲ್ಲದಕ್ಕೂ ಕಾರಣ ಯಾರು ಎಲ್ಲದಕ್ಕೂ ಕಾರಣ ರೈತರೇ ಯಾರು ಇಂಡಸ್ಟ್ರಿ ಅವರಲ್ಲ ಎಲ್ಲದಕ್ಕೂ ಕಾರಣ ರೈತರೆ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ ನಮ್ಮ ಭಾರತ ದೇಶ ಟೂ ಪಾಯಿಂಟ್ ಒನ್ ಟ್ರಿಲಿಯನ್ ಆರ್ಥಿಕತೆಯನ್ನ ಹೊಂದೈತೆ ಡಾಲರ್ ಆರ್ಥಿಕತೆಯನ್ನ ಹೊಂದೈತೆ ಆರ್ಥಿಕ ವ್ಯವಸ್ಥೆಯಲ್ಲಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುವ ದೇಶವಾಗೈತೆತ್ತ ಅದು ಏನಂತ ಹೇಳಿದ್ರೆ ಕೃಷಿಯನ್ನ ಅವಲಂಬಿಸಿರುವ ದೇಶವಾಗೈತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಎಲ್ಲಾ ಕಡೆ ಇಂಡಸ್ಟ್ರಿಯನ್ನ ಹೊಂದಿದ್ರೆ ಇಲ್ಲಿ ಕೃಷಿಯನ್ನ ಹೊಂದೈತೆ ಸೊ ಇಷ್ಟೊಂದೆಲ್ಲ ಇದ್ರೂ ಕೂಡ ನಮ್ಮಲ್ಲಿ ರೈತರಲ್ಲಿ ಏನಾಗ್ತಿದೆ ಆತ್ಮಹತ್ಯೆ ಆಗ್ತಾ ಐತೆ ಯಾಕ ಐತಿ ಸೊ ಅದನ್ನು ಕೂಡ ನೀವೇನಂತ ಹೇಳಿದ್ರೆ ಇದ್ರಲ್ಲಿ ಆಡ್ ಮಾಡಬೇಕಾಗತ್ತ ಸೊ ನೋಡ್ರಿ ರೀಸನ್ಸ್ ಏನೇನು ಆತ್ಮಹತ್ಯೆಗೆ ಏನೇನ್ ರೀಸನ್ಸ್ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಬಟ್ ಆದ್ರೆ ನೋಡ್ರಿ ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ಕೃಷಿ ಉತ್ಪಾದನೆಗಳಲ್ಲಿ ಯಾವ ಕೃಷಿ ಉತ್ಪಾದನೆಗಳು ಬರ್ತಾವಲ್ಲ ಅದರಲ್ಲಿ ಎಷ್ಟನೇ ಸ್ಥಾನ ಐತೆ ಅಂದ್ರೆ ರೈತರ ಪಾತ್ರ ಏನು ಅಂತ ನೀವೇ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಸ್ವಲ್ಪ ಸೊ ನಾವ್ ಹೇಳಿದೆ ಗೋಧಿ ಕಬ್ಬು ಹತ್ತಿ ಶೇಂಗಾ ಇದರಲ್ಲಿ ಎರಡನೇ ಸ್ಥಾನ ಹಣ್ಣು ತರಕಾರಿ ಉತ್ಪಾದಕತೆಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದೈತೆ ಸದಾದ ನಂತರ ಮೀನುಗಾರಿಕೆ ಆಗಿರಬಹುದು ಜಾನುವಾರುಗಳಾಗಿರಬಹುದು ಇವೆಲ್ಲ ರೈತನ ಕುಟುಂಬನೇ ಇದೆಲ್ಲ ಸೊ ಎಲ್ಲವೂ ಹೇಳಿದ್ರೆ ರೈತನ ಕುಟುಂಬ ಅಂತ ಹೇಳ್ತೀವಿ ರೈತನಿಗೆ ಸಂಬಂಧಪಟ್ಟಿದ್ದ ಇಷ್ಟೆಲ್ಲಾ ಇದ್ರೂ ಕೂಡ ಮತ್ ನೋಡ್ರಿ ನ್ಯೂಟ್ರಿಷನ್ ಅಲ್ಲಿ ಫುಡ್ ಪ್ರೊಡಕ್ಷನ್ ಎಲ್ಲ ಐತೆ ಇಷ್ಟೆಲ್ಲಾ ಪ್ರೊಡ್ಯೂಸ್ ಮಾಡ್ರೂ ಕೂಡ ಗ್ಲೋಬಲ್ ನ್ಯೂಟ್ರಿಷನ್ ಇಂಡೆಕ್ಸ್ ನಲ್ಲಿ ನೂರ ಹದಿನಾಲ್ಕನೇ ಸ್ಥಾನ ಬೇಕೈತೆ ಮತ್ ನೋಡ್ರಿ ಎಲ್ಲಾದ್ಕಿಂತ ಲಾಸ್ಟ್ ಏನಾಗ್ತಾ ಐತಿ ನಮ್ ದೇಶಕ್ಕೆ ಏನಾಗ್ತಾ ಇತ್ತು ಆರ್ಥಿಕತೆ ನೋಡ್ರೆ ಹೆಚ್ಚಾಗ್ತಾ ಇತ್ತು ರೈತರ ನೋಡಿದ್ರೆ ಕಡಿಮೆ ಆಗ್ತಾ ಐತೆ ಆಮೇಲೆ ರೈತರು ಹಂಗ ಬಡವರಾಗ್ತಾ ಇದಾರೆ ಮತ್ ಸಾಯ್ತಿದಾರ ಸಾಲ ಜಾಸ್ತಿ ಆಗ್ತದೆ ಸಾಯ್ತಿದಾರೆ ಸೊ ಇದಕ್ ನಮ್ ದೇಶ ಏನ್ ಮಾಡ್ತಿದೆ ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೈತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ಕೊತಾಯ್ತು ನೋಡ್ರಿ ಸೊ ಇದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ಇದೇ ಇಲ್ಲ ಸೊ ರೈತರ ಆತ್ಮಹತ್ಯೆ ಚಳುವಳಿಗಳು ಹೋರಾಟಗಳು ಜಾಸ್ತಿ ಆಗ್ತಿದಾವೆ ನಮ್ಮ ಇಂಡಿಯಾದಲ್ಲಿ ಸೊ ಇದಕ್ಕಿಂತ ಮುಂಚೆನೂ ಏನಂತ ಹೇಳಿದ್ರೆ ನಮ್ ಇಂಡಿಯಾದಲ್ಲಿ ಚಳುವಳಿಗಳಾಗಿದಾವ ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ತಾವೆ ಕೃಷಿ ಕಾಯ್ದೆ ಬಂದಾಗ ನಾನು ಅಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಬ್ರಿಟಿಷರ ಆಳ್ವಿಕೆ ಇದ್ದವು ಕೂಡ ಏನಂತ ಹೇಳಿದ್ರೆ ಸೊ ಅಲ್ಲಿ ಏನಂತ ಚಳವಳಿಗಳಾಗಿದ್ವು ಫಸ್ಟ್ ಏನಂತ ಹೇಳಿದ್ರೆ ಇಂಡಿಗೋ ಬೆಳೆ ಸಂಬಂಧ ಆಗಿತ್ತು ಇಂಡಿಗೋ ಬೆಳೆ ಸಂಬಂಧ ಬಂಗಾಳದಲ್ಲಿ ಚಳುವಳಿಗಳಾಗಿದ್ವು ಆಮೇಲೆ ಪಬ್ನಾ ಅಂತ ಅಂತಾಗಿತ್ತು ಪಬ್ನಾ ಚಳುವಳಿ ಇದು ಕೂಡ ಭೂ ಮಾಲೀಕರ ಮತ್ತು ಬ್ರಿಟಿಷರ ವಿರುದ್ಧ ತೆರಿಗೆ ಸಂಬಂಧ ಆಮೇಲೆ ನೋಡ್ರಿ ಡೆಕ್ಕನ್ ರಾಯಿಡ್ಸ್ ಅಂತ ಆಗಿತ್ತು ಡೆಕ್ಕನ್ ರಾಯ್ಡ್ಸ್ ಚಳವಳಿ ಅಂತ ಹೇಳಿ ಸೊ ಇದು ಕೂಡ ಗುಜರಾತ್ ಅಲ್ಲಿ ಆಮೇಲೆ ಇಪ್ಪತ್ತನೇ ಶತಮಾನದಲ್ಲಿ ಏನಂತ ಹೇಳಿದ್ರೆ ಬಿಹಾರದಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಇದು ಕೂಡ ಏನಂತ ಹೇಳಿದ್ರೆ ಇಂಡಿಗೋ ಬೆಳೆ ಸಂಬಂಧ ಆಗಿತ್ತು ಮಹಾತ್ಮ ಗಾಂಧೀಜಿಯವರು ಏನಂತಂದ್ರೆ ಲೀಡ್ ಮಾಡಿದ್ರು ಆಮೇಲೆ ಕೇಡಾ ಸತ್ಯಾಗ್ರಹ ಅಂತ ಬರುತ್ತೆ ಇದು ಕೂಡ ಗುಜರಾತ್ ಅಲ್ಲಿ ತೇರಿಗೆ ಸಂಬಂಧ ಸೊ ಈ ಚಳವಳಿಯಲ್ಲಿ ಏನು ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಪ್ರಮುಖ ನಾಯಕರಾಗಿ ಹೊಂದ್ ಹೊಂದ್ತಾರ ಆಮೇಲೆ ದಂಗೆ ಅಂತ ಬರುತ್ತೆ ದಂಗೆ ಕೇರಳದ ಮಲಬಾರ್ ತೀರದಲ್ಲಿ ಇಲ್ಲೂ ಕೂಡ ರೈತರ ದಂಗೆ ಎದ್ದಿದ್ರು ಸೊ ಬಾರ್ಡೋಲಿ ಸತ್ಯಾಗ್ರಹ ಬಾರ್ಡೋಲಿ ಸತ್ಯಾಗ್ರಹ ಇದು ಕೂಡ ರೈತರಿಗೆ ಸಂಬಂಧಿಸಿದಂಗೆ ಆಗಿತ್ತೆ ನೋಡ್ರಿ ಅಂತಲ್ಲ ಮೊದ್ಲಿಂದನೂ ಕೂಡ ಏನಂತ ಹೇಳಿದ್ರೆ ರೈತರ ಸಮಸ್ಯೆ ಸಮಸ್ಯೆಲ್ಲಿದ್ದಾರೆ ಸೊ ಹೇಳಿದ್ರೆ ನಮ್ಮ ಭಾರತ ಸರ್ಕಾರ ಆಗ್ಲಿ ಆಯಾ ರಾಜ್ಯಗಳ ಸರ್ಕಾರಗಳು ಸೊ ಸೀರಿಯಸ್ ಆಗಿ ಏನಂತ ಹೇಳಿದ್ರೆ ಸೊ ಇವ್ರ ಆಕ್ಷನ್ ಆಕ್ಷನ್ಗಳನ್ನ ಯೋಜನೆಗಳನ್ನ ತಗೊಂಡು ರೈತರನ್ನ ಬೆಂಬಲಿಸ್ಬೇಕಾಗಿತ್ತೆ ಸೊ ನೋಡ್ರಿ ಇಷ್ಟೆಲ್ಲಾ ಆದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿ ರೈತರ ಆತ್ಮಹತ್ಯೆಗಳು ಎಷ್ಟೆಷ್ಟ ಆಗ್ತಿದ್ವ ಟೋಟಲ್ ಆಗಿ ಏಳು ರಾಜ್ಯಗಳಲ್ಲಿ ಜಾಸ್ತಿ ಆಗಿತ್ತು ಟೋಟಲ್ ಆಗಿ ಏನಂತ ಹೇಳಿದ್ರೆ ಏಳು ರಾಜ್ಯಗಳಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳಾಗ್ತಿದಾವ ಇಲ್ಲಿ ನೋಡಿರ್ಬೋದು ನೀವು ಟೋಟಲ್ ಏನಂತ ಹೇಳಿದ್ರೆ ಆತ್ಮಹತ್ಯೆಗಳ ವರದಿ ಪ್ರಕಾರ ಫಾರ್ಮಿಂಗ್ ಸೆಕ್ಟರ್ ಅಲ್ಲಿ ಕೃಷಿ ಕ್ಷೇತ್ರದಲ್ಲಿ ಇರ್ತದೆ ಅಂತ ಹೇಳಿದ್ರೆ ಏಳು ಪರ್ಸೆಂಟ್ ಆಗ್ತಿದಾವ ಏಳು ಪರ್ಸೆಂಟ್ ಅಂದ್ರೆ ಅದೇನು ಕಡಿಮೆ ಅಲ್ಲ ರೈತರು ಸಾಯ್ತಿದಾರ ಸೊ ಟೋಟಲ್ ಏನಂತ ಹೇಳಿದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆ ಕುಗ್ತಾ ಇತ್ತ ಗಾಂಧೀಜಿ ಅವರು ಹೇಳ್ತಾರ ಗೊತ್ತಾ ನಿಮ್ಗೆ ಗಾಂಧೀಜಿ ಅವರು ಹೇಳಿದಾರೆ ಏನಂತ ಹೇಳಿದ್ರೆ ಆರ್ಟಿಕಲ್ ಫೋರ್ಟೀನ್ ಹೇಳುತ್ತಾ ಸೊ ಗ್ರಾಮಾಭಿವೃದ್ಧಿ ಗ್ರಾಮಗಳ ಗ್ರಾಮೀಣಗಳು ಅಥವಾ ಹಳ್ಳಿಗಳ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿ ಅಂತ ಹೇಳ್ತಾರೆ ಹಳ್ಳಿಗಳ ಅಭಿವೃದ್ಧಿ ಯಾವಾಗತ್ತೆ ರೈತರ ಅಭಿವೃದ್ಧಿ ಯಾವಾಗತ್ತ ಅವಾಗ ನಮ್ಮ ಭಾರತದ ಅಭಿವೃದ್ಧಿ ಆಗತ್ತ ನೀವು ಎಷ್ಟೇ ಅಭಿವೃದ್ಧಿ ಹೊಂದ್ರೂ ಕೂಡ ಅಭಿವೃದ್ಧಿ ಅಲ್ಲ ಅದು ಮೊದಲು ರೈತರ ಅಭಿವೃದ್ಧಿ ಆಗ್ಬೇಕು ನೋಡ್ರಿ ಯಾವ್ಯಾವ ರಾಜ್ಯಗಳಲ್ಲಿ ಟೋಟಲ್ ಆಗಿ ಏನಂತ ಹೇಳಿದ್ರೆ ರಾಜ್ಯವನ್ನು ಗಮನಿಸಿದಾಗ ಏಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಲನ್ನ ಹೊಂದಿದಾವ ಏಳು ರಾಜ್ಯಗಳು ಸೇರಿ ಟೋಟಲ್ ಏಳು ಪರ್ಸೆಂಟ್ ಅಂತ ಬಂದಾಗ ರೈತರ ಆತ್ಮಹತ್ಯೆ ಬಂದಾಗ ಹನ್ನೆರಡು ಸಾವಿರಲ್ಲಿ ಸೊ ಏಳು ರಾಜ್ಯಗಳಲ್ಲಿ ಏಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನಂತ ಹೇಳಿದ್ರೆ ರೈತರು ಸಾಯ್ತಾ ಇದಾರೆ ಫಸ್ಟ್ ಯಾವ್ದೈತೆ ಹೇಳಿದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಆಮೇಲೆ ತೆಲಂಗಾಣ ಕರ್ನಾಟಕ ಛತ್ತೀಸ್ಗಢ ಮಧ್ಯಪ್ರದೇಶ ತಮಿಳುನಾಡು ಆಂಧ್ರ ಪ್ರದೇಶಗಳಲ್ಲಿ ಜಾಸ್ತಿ ಜನ ಸಾಯ್ತಾ ಇದಾರೆ ಫಸ್ಟ್ ಮಹಾರಾಷ್ಟ್ರ ಐತೆ ಸೆಕೆಂಡ್ ಕರ್ನಾಟಕ ರಾಜ್ಯ ಐತೆ ನೋಡ್ರಿ ಇನ್ನೊಂದು ನೀವು ಗಮನಿಸಿರ್ಬಹುದು ನಮ್ಗೆ ಸ್ವತಂತ್ರ ಸಿಕ್ಕ ನಂತರ ಪಂಜಾಬ್ ಅಲ್ಲಿ ಆಮೇಲೆ ಉತ್ತರ ಪ್ರದೇಶ ಅಲ್ಲಿ ಹಸಿರು ಕ್ರಾಂತಿಯನ್ನ ಮಾಡ್ತಾರೆ ಹಸಿರು ಕ್ರಾಂತಿ ಎಂ ಎಸ್ ಸ್ವಾಮಿನಾಥನ್ ಫಾದರ್ ಹೇಳ್ತಿ ಹಸಿರು ಕ್ರಾಂತಿ ಪಿತಾಮಹ ಅಂತ ಹೇಳ್ತಿ ಹಸಿರು ಕ್ರಾಂತಿ ಯಾವ್ದಕ್ ಸಂಬಂಧಿಸಿದ್ದು ಗೋಧಿ ಬೆಳೆಗೆ ಮತ್ತು ಭತ್ತಕ್ಕೆ ಸಂಬಂಧಿಸಿದ್ದು ಅಂದ್ರೆ ಉತ್ತರ ಪ್ರೊಡಕ್ಷನ್ ಏನಂತ ಹೇಳಿದ್ರೆ ಮೂರು ಪಟ್ ಜಾಸ್ತಿ ಆಗುತ್ತೆ ಇಷ್ಟೆಲ್ಲಾ ಆದ್ರೂ ಕೂಡ ಹಸಿರು ಕ್ರಾಂತಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗುತ್ತೆ ಇದು ಸೊ ಈ ಮೂರು ರಾಜ್ಯಗಳಲ್ಲಾದ್ರೂ ಕೂಡ ಪಂಜಾಬ್ಲ್ಲಿ ನೋಡಿರ್ಬೋದು ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನೈದರ ವರದಿ ಪ್ರಕಾರ ಅಲ್ಲೂ ಕೂಡ ಏನಂತ ಹೇಳಿದ್ರೆ ನಾಕ್ ಸಾವಿರದ ಆರ್ನೂರ ಎಂಬತ್ತೇಳು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಾಲ್ಕು ಸಾವಿರದ ಆರ್ನೂರ ಎಂಬತ್ತೇಳು ಜನ ರೈತರು ಏನಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದೇ ಜಿಲ್ಲೆಯಲ್ಲಿ ನೋಡ್ರಿ ಮಾನ್ಸಾ ಜಿಲ್ಲೆ ಅಂತ ಬರುತ್ತೆ ಮಾನ್ಸಾ ಜಿಲ್ಲೆಯಲ್ಲಿ ಒಂದ್ ಸಾವಿರದ ಮುನ್ನೂರ ಮೂವತ್ನಾಲ್ಕು ಒಂದ್ ಸಾವಿರದ ಮುನ್ನೂರ ಮೂವತ್ನಾಲ್ಕು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸೊ ರೀಸನ್ಸ್ ತುಂಬಾ ಇರ್ತಾವ ಸೊ ಇಲ್ಲಿ ಹೇಳಿದ್ರೆ ಯಾವ್ದೋ ಒಂದು ಪ್ರೋಗ್ರಾಮ್ ಅನ್ನ ಬಂದು ಇಂಪ್ಲಿಮೆಂಟ್ ಮಾಡೋದಿಲ್ಲ ಸೊ ಅದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗೇತಿಲ್ಲೋ ಡೆವಲಪ್ಮೆಂಟ್ ಆಗ್ತಾ ಇತ್ತಿಲ್ಲ ರೈತರಿಗೆ ಹೋಗಿ ಮುಟ್ತಾ ಇತಿಲ್ಲ ಪ್ರತಿಯೊಂದನೆ ಅಂತ ಅಂತ ಗಮನಿಸ್ಬೇಕಾಗಿ ಬರುತ್ತೆ ಸೊ ಅದು ಭಾರತ ಸರ್ಕಾರ ಮತ್ತು ಆಯಾ ರಾಜ್ಯಗಳ ಸರ್ಕಾರದ ಕೆಲಸವಾಗ್ಯ ನೋಡ್ರಿ ರೈತರ ಆತ್ಮಹತ್ಯೆ ಕಾರಣಗಳೇನು ಕಾರಣ ಏನು ಸೊ ಇದು ಮೇನ್ ಬೇಕಲ್ಲ ಏನೇನ್ ಕಾರಣ ಸೊ ಒಂದೊಂದಾಗಿ ನಾವೇನಂತ ಹೇಳಿದ್ರೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೋಡ್ರಿ ಸೊ ಎರಡ್ ಸಾವಿರದ ಇಪ್ಪತ್ತರ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ವರದಿ ಪ್ರಕಾರ ಸೊ ಟೋಟಲ್ ಆಗಿ ಸೆವೆನ್ ಪರ್ಸೆಂಟ್ ಏನಂತ ಹೇಳಿದ್ರೆ ನಮ್ ಇಂಡಿಯಾದಲ್ಲಿ ರೈತರ ಆತ್ಮಹತ್ಯೆ ಇದಾವೆ ಟೋಟಲ್ ಆತ್ಮಹತ್ಯೆ ಒಳಗಡೆ ಸೆವೆನ್ ಪರ್ಸೆಂಟ್ ಇದಾವೆ ಸೊ ಅದರಲ್ಲಿ ಕೂಡ ಫಸ್ಟ್ ಯಾವ್ದೆ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಐತೆ ಫಸ್ಟ್ ಮಹಾರಾಷ್ಟ್ರ ಎಷ್ಟ್ರೆ ನಾಲ್ಕ್ ಸಾವಿರದ ಆರು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಕರ್ನಾಟಕ ಆಯ್ತು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆಮೇಲೆ ನೆಕ್ಸ್ಟ್ ಮೂರನೇ ಪ್ಲೇಸ್ ಆಂಧ್ರ ಪ್ರದೇಶ ಐತೆ ಆಂಧ್ರ ಆಂಧ್ರದಲ್ಲಿ ಎಂಟುನೂರ ಎಂಬತ್ತೊಂಬತ್ತು ಜನ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾಲ್ಕನೇ ಪ್ಲೇಸ್ ಅಲ್ಲಿ ಮಧ್ಯಪ್ರದೇಶ ಏಳ್ನೂರ ಮೂವತ್ತೈದು ಜನ ಏನಂತ ಹೇಳಿದ್ರೆ ಆಯಾ ರಾಜ್ಯಗಳಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಿದಾರ ನೋಡ್ರಿ ಇದು ಮಹಾರಾಷ್ಟ್ರದಲ್ಲಿ ನಾಲ್ಕ್ ಸಾವಿರ ಆರು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನಾರು ಸೊ ಏನಕ್ಕೆ ಈ ತರ ಆಗ್ತಿದೆ ಅನ್ನೋದನ್ನ ನಾವು ಡಿಸ್ಕಶನ್ ಮಾಡ್ತಾ ರೈತರ ಆತ್ಮಹತ್ಯೆಗೆ ಕಾರಣಗಳೇನು ಸೊ ಫಸ್ಟ್ ಕಾರಣ ನೋಡ್ರಿ ನೀವೆಲ್ಲ ರೈತರ ಮಕ್ಕಳಾಗಿರೋದ್ರಿಂದ ಪ್ರತಿಯೊಂದು ಪ್ರಾಬ್ಲಮ್ಸ್ ಗಳು ನಿಮ್ಗೆ ಗೊತ್ತಿರ್ತಾವ ರೈತರ ಆತ್ಮಹತ್ಯೆಗೆ ಕಾರಣ ಕೃಷಿ ವೆಚ್ಚದಲ್ಲಿ ಏರಿಕೆ ಅಂತ ಹೇಳ್ತಿವಿ ಕೃಷಿ ವೆಚ್ಚದಲ್ಲಿ ಹೆಂಗ್ ಏರಿಕೆ ಆಗತ್ತ ಸೊ ನೋಡ್ರಿ ಒಂದು ಪ್ರದೇಶ ಒಂದು ಹೊಲದಲ್ಲಿ ನಾವು ಬಿತ್ತನೆ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆಲ್ಲ ಏನೇನು ಉಪಕರಣಗಳು ಬೇಕು ಕೃಷಿ ಉಪಕರಣಗಳು ಬೇಕಾಗ್ತಾವ ಸೊ ಹೊಲವನ್ನು ಉಳ್ ಬೇಕಾಗತ್ತ ಆಮೇಲೆ ನೀರ್ ಬೇಕಾಗತ್ತ ಆಮೇಲೆ ಬೀಜಗಳು ರಸಗೊಬ್ಬರಗಳು ಬೇಕಾಗ್ತಾವ ಸೊ ಕೀಟನಾಶಕಗಳು ಬೇಕಾಗ್ತಾವ ಕಾರ್ಮಿಕರು ಬೇಕಾಗ ಇವೆಲ್ಲ ಬೇಕಾಗ್ತಾವಲ್ಲ ಪ್ರತಿಯೊಂದ್ ಬೇಕಾಗ್ತಾವ ಬಟ್ ಆದ್ರೆ ಹೆಂಗ ಬೀಜಗಳು ಆಮೇಲೆ ರಾಸಾಯನಿಕ ಗೊಬ್ಬರಗಳು ಆಮೇಲೆ ಕೀಟನಾಶಕಗಳು ಇವುಗಳ ಬೆಲೆ ಹೇಳಿದ್ರೆ ಜಾಸ್ತಿ ಐತಿ ಇವಾಗ ಸೊ ರೈತರು ಕೊಂಡ್ಕೊಳಕ್ ಆಗ್ತಿಲ್ಲ ಆ ಲೆವೆಲ್ಗೆ ಜಾಸ್ತಿ ಐತೆ ಕೊಂಡ್ಕೊಂಡ್ರು ಕೂಡ ನಕಲಿ ಇದಾವ ಒಂದೊಂದ್ ಕಡೆ ಏನಂತಂದು ಹೇಳಿದ್ರೆ ನಕಲಿ ವರದಿಗಳು ಕೇಸುಗಳು ಬಂದಿದಾವ ಬೀಜಗಳು ನಕಲಿ ಇದಾವ ಅದನ್ನ ರಾಸಾಯನಿಕ ಗೊಬ್ಬರಗಳು ಕರೆಕ್ಟ್ ಆಗಿಲ್ಲ ಅದ್ನ ಕೂಡ ಏನಂತಂದು ಹೇಳಿದ್ರೆ ಕಲಬೇರಿಕೆ ಮಾಡ್ತಿದಾರೆ ಕೀಟನಾಶಕಗಳು ವರ್ಕ್ ಮಾಡ್ತಿಲ್ಲ ಸೊ ಈ ತರ ಏನಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಸಿಗ ಬರ್ತಿದಾವ ಬೆಲೆ ಏರಿಕೆ ಆಗಿರ್ಬೋದು ಆಮೇಲೆ ಕೃಷಿ ಉಪಕರಣಗಳು ಟ್ರಾಕ್ಟರ್ ಆಗಿರ್ಬೋದು ಸೆಟ್ ಆಗಿರ್ಬೋದು ಹಲವು ಕೃಷಿ ಉಪಕರಣಗಳಂತ ಅವುಗಳ ಬೆಲೆಯನ್ನ ಜಾಸ್ತಿ ಐತೆ ಸೊ ರೈತರು ಕೊಂಡ್ಕೊಳಕ್ ಆಗಂಗಿಲ್ಲ ಸೊ ಆತರ ಏನಂತ ಹೇಳಿದ್ರೆ ಬೆಲೆಯನ್ನ ಜಾಸ್ತಿ ಮಾಡ್ತಾರೆ ಆಮೇಲೆ ಕಾರ್ಮಿಕ ವೆಚ್ಚಗಳು ನೋಡ್ರಿ ಇವಾಗ ಕಾರ್ಮಿಕರು ಸಿಗ್ತಾ ಇಲ್ಲ ಪ್ರತಿಯೊಬ್ರು ಏನಂತ ಹೇಳಿದ್ರೆ ಇನ್ನೊಂದು ರೈತರ ಆತ್ಮಹತ್ಯೆ ಕಾರಣ ಏನಂತ ಹೇಳಿದ್ರೆ ಇದು ಒಂದು ಕೂಡ ಕಾರ್ಮಿಕರು ಸಿಗ್ತಾ ಇಲ್ಲ ಕಾರ್ಮಿಕರು ಏನಂತ ಹೇಳಿದ್ರೆ ಹಳ್ಳಿಯಲ್ಲಿರೋರು ಏನ್ ಮಾಡ್ತಿದಾರೆ ನಗರ ಕೊಲಸೆ ಬರ್ತಿದಾರೆ ಪೇಮೆಂಟ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಸೊ ಕಾರ್ಮಿಕರ ವೆಚ್ಚ ಜಾಸ್ತಿ ಆಗ್ತಾ ಇದೆ ಕಾರ್ಮಿಕರ ಅಂತಾನೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಮಿಕರ ಅಂತಾನೆ ಎಂ ಜಿ ಅಂತ ಹೇಳೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಏನಂತ ಹೇಳಿದ್ರೆ ಇಂತಿಷ್ಟು ದಿನ ನೂರ ಇಪ್ಪತ್ತು ದಿನನೂ ಕಂಪಲ್ಸರಿ ಉದ್ಯೋಗವನ್ನ ಒದಗಿಸಬೇಕು ಕನಿಷ್ಠ ಕೂಲಿ ಇದ್ರ ಬೆಂಬಲದಲ್ಲಿ ಸೊ ಹಿಂಗೊಂದು ಪ್ರೋಗ್ರಾಮ್ ಬಂದಿವೆ ಸೇಮ್ ಅದೇ ತರ ಅಂತ ಹೇಳಿದ್ರೆ ರೈತರಿಗೂ ಕೂಡ ಪ್ರೋಗ್ರಾಮ್ಸ್ ಗಳನ್ನ ನೀವು ಜಾರಿಗೆ ತರಬೇಕು ಅವಾಗ ಏನಂತ ಹೇಳಿದ್ರೆ ರೈತರ ಆತ್ಮಹತ್ಯೆಗಳು ಕಡಿಮೆ ಆಗ್ತಾವ ನೋಡ್ರಿ ಕೃಷಿ ವೆಚ್ಚದಲ್ಲಿ ಏರಿಕೆ ಅಂತ ನಾವು ಒಂದ್ ಫಸ್ಟ್ ಪಾಯಿಂಟ್ ನೋಡಿದ್ವಿ ಆಮೇಲೆ ಸಾಲದ ತೊಂದರೆ ಆಮೇಲೆ ಕೊರತೆ ಅಂತ ಹೇಳ್ಬೋದು ಸಾಲವನ್ನು ಯಾರು ಕೊಡ್ತಿಲ್ಲ ನ್ಯಾಷನಲ್ ಕ್ರೈಮ್ ನೋಡ್ರಿ ಎನ್ ಸಿಆರ್ ಬಿ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಸಾಲದ ಬಾಧೆಯಿಂದ ನಮ್ಮ ದೇಶದಲ್ಲಿ ಜಾಸ್ತಿ ಜನ ಸಾಯ್ತಾ ಇದ್ದಾರೆ ಸಾಲದ ಬಾಧೆಯಿಂದ ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಜಾಸ್ತಿ ಜನ ಸಾಯ್ತಾರೆ ಅದು ಪರ್ಟಿಕ್ಯುಲರ್ಲಿ ಅಂತ ಹೇಳಿದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಜನರು ಸಾಲದ ಬಾಧೆಯಿಂದ ಸಾಲ ಜಾಸ್ತಿಯಾಗಿ ಸಾಯ್ತಾ ಇದ್ದಾರೆ ನೋಡ್ರಿ ಸಾಲ ಜಾಸ್ತಿ ಏನಂತ ಹೇಳಿದ್ರೆ ನಾವ್ ಆಗ್ಲೇ ಹೇಳಿದ್ವಿ ಇಷ್ಟೆಲ್ಲ ಹೇಳಿದ್ರೆ ಉಪಕರಣಗಳನ್ನ ಬೀಜಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಏನಂತ ಹೇಳಿದ್ರೆ ಕೊಂಡುಕೊಂಡು ಸೊ ಹೈಯೆಸ್ಟ್ ಜಾಸ್ತಿ ಬೆಲೆ ಇರೋದ್ರಿಂದ ಇವನ್ನ ಕೊಂಡ್ಕೋಬೇಕಲ್ಲ ಬೇರೆಯವ್ರ ಹತ್ರ ಎಲ್ಲೋ ಸಾಲ ಮಾಡಿರ್ತಾರಲ್ಲ ಬ್ಯಾಂಕ್ ಗಳಿಗೆ ಸಾಲ ಮಾಡಿರ್ತಾರೆ ಸೊ ಅದಾದ ನಂತರ ಯಾವ್ದೋ ವಿಕೋಪ ಆಗತ್ತ ಇಲ್ಲ ನೀರಾವರಿ ಕರೆಕ್ಟ್ ಆಗಿರಂಗಿಲ್ಲ ನೀರ್ ಸಿಗಂಗಿಲ್ಲ ಇಲ್ಲ ಮಳೆ ಆಗಂಗಿಲ್ಲ ಸೊ ಯಾವ್ದೋ ಒಂದು ರೀಸನ್ ಇಂದ ಏನಾಗತ್ತ ಬೆಳೆ ಕರೆಕ್ಟ್ ಆಗಿ ಬರಂಗಿಲ್ಲ ಬೆಳೆ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಆ ವರ್ಷ ಅವ್ರಿಗೆ ಸಾಲವನ್ನ ರಿಟರ್ನ್ ಕೊಡಕ್ಕಂಗಿಲ್ಲ ಸೊ ಪ್ರತಿ ವರ್ಷ ಏನಂತಂದು ಹೇಳಿದ್ರೆ ಸಾಲದ ಏರಿಕೆಯಿಂದ ಅದನ್ನ ರಿಟರ್ನ್ ಕೊಡಕ್ ಆಗದೆ ಸಾವುಗಳು ಸಂಭವಿಸ್ತಾ ಇದಾವೆ ಆಮೇಲೆ ನೇರ ಮಾರುಕಟ್ಟೆ ಸಿಗ್ತಾ ಇಲ್ಲ ಏನಂತಂದ್ರೆ ನೇರ ಮಾರುಕಟ್ಟೆ ಸಿಕ್ತಲ್ಲ ಈಗ ನಾವು ಹೊಲದಾಗ ಬೆಳೆದು ಅಂತ ಹೇಳಿದ್ರೆ ಅದನ್ನ ಯಾರಿಗೋ ಒಬ್ಬ ದಲ್ಲಾಳಿ ಕೊಡ್ಬೇಕು ಮಿಡಲ್ ವ್ಯಕ್ತಿ ಕೊಡ್ಬೇಕು ದಲ್ಲಾಳಿಗೆ ಅವ್ ಏನ್ ಮಾಡ್ತಾನ ಬೇರೆ ಏನ್ ಕೊಡ್ತಾನ ಸೊ ಅವ್ನು ತಾಲೂಕ್ ಲೆವೆಲ್ಗೆ ಹೋಗಿ ಮಾಡ್ತಾನ ಆಮೇಲೆ ಈ ತರ ಏನಂತ ಹೇಳಿದ್ರೆ ಮಿಡಲ್ ದಲ್ಲಾಳಿಗಳು ಬರ್ತಾರ ಈಗ ನಮ್ಮಲ್ಲಿ ಏನಂತಂದ್ರೆ ಹತ್ತು ರೂಪಾಯಿ ಕೊಟ್ ತೊಗೊಂಡ್ ಹೋದ್ರೆ ಅಂತ ಹೇಳಿದ್ರೆ ಅವ್ರು ನೂರಕ್ ಮಾಡ್ತಾರೆ ಇವ್ ಸಾವಿರಕ್ ಮಾಡ್ತಾನ ನಮಗ್ ರೈತರ ಲಾಸ್ ಆಗ್ತಿದೆ ಅದು ಸೊ ಡೈರೆಕ್ಟ್ ಆಗಿ ನೇರವಾಗಿ ಮಾರುಕಟ್ಟೆಗಳಿಲ್ಲ ನೇರವಾಗಿ ಇಲ್ಲ ಇದ್ದು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇವ್ರ ರೈತರ ಸಾವಿರಕ್ಕ ಮಾರ್ತಿದ್ರಲ್ಲ ಸಾವಿರ ಮಾರು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಬೆಲೆ ಸಿಗ್ತಾ ಇತ್ತು ಅವ್ರಿಗೆ ಬೆಳೆದಿದ್ದಕ್ಕ ಸೊ ನೇರ ಮಾರುಕಟ್ಟೆಗಳ ಕೊರತೆ ಆಗಿರೋದ್ರಿಂದ ಸೊ ಇವಾಗ ರೀಸೆಂಟ್ ಆಗಿ ಮಾಡಿದಾರ ಈ ನಾಮ ಅಂತಂದು ಮಾಡಿದಾರ ಈ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಸೊ ಆಮೇಲೆ ಮಧ್ಯವರ್ತಿಗಳ ಹಾವಳಿಗಳನ್ನ ತಪ್ಪಿಸ್ಬೋದು ಇವಾಗ ರೀಸೆಂಟ್ಲಿ ಮಾಡಿದಾರ ಸೊ ಇನ್ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು ನೆಕ್ಸ್ಟ್ ನೋಡ್ರಿ ಮತ್ತೇನ್ ಕಾರಣಗಳು ರೈತರ ಆತ್ಮಹತ್ಯೆಗೆ ಅರಿವಿನ ಕೊರತೆ ಏನಂತ ಹೇಳ್ತೀವಿ ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ಹೇಳ್ತೀವಿ ರೈತರಿಗೆ ಏನಂತ ಹೇಳಿದ್ರೆ ನಮ್ ಸರ್ಕಾರಗಳು ಭಾರತ ಸರ್ಕಾರ ಆಗಿರ್ಬೋದು ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಇತರ ರಾಜ್ಯಗಳ ಸರ್ಕಾರಗಳು ಪ್ರೋಗ್ರಾಮ್ಸ್ ಗಳನ್ನ ತಗೊಂಡ್ ಬರ್ತಿದಾರ ಯೋಜನೆಗಳನ್ನ ತಗೊಂಡ್ ಬರ್ತಿದಾರ ಬಟ್ ಆದ್ರೆ ಅದು ರೈತರಿಗೆ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಸೊ ಲಿಟ್ರಸಿ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅದನ್ನ ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಇವರು ಸೊ ಈ ಗ್ರಾಮ ಗ್ರಾಮ ಪಂಚಾಯತಿಗಳಿದಾವ ಗ್ರಾಮ ಪಂಚಾಯತಿಗಳ ಮೂಲಕ ಏನಂತ ಹೇಳಿದ್ರೆ ಅರಿವನ್ನ ಮೂಡಿಸ್ಬೇಕು ಬೀದಿ ನಾಟಕಗಳನ್ನ ಮಾಡಿಸ್ಬೇಕು ತರ ಯೂಸ್ ಮಾಡ್ಕೋಬೇಕಂತ ಹೇಳಿ ಟ್ರೈನಿಂಗ್ ಮಾಡ್ಬೇಕಾಗತ್ತೆ ಗ್ರಾಮ ಪಂಚಾಯತಿಗಳಲ್ಲಿ ಸೊ ಅದೇನಂತಂದ್ರೆ ಗ್ರಾಮ ಪಂಚಾಯತಿ ಕರ್ತವ್ಯ ಅದು ಬಟ್ ಆದ್ರೆ ಆ ತರ ಮಾಡ್ತಿಲ್ಲ ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ಹೇಳ್ತಿವಿ ಆಮೇಲೆ ಯೋಜನೆಗಳ ಬಗ್ಗೆ ಏನು ಗೊತ್ತಿಲ್ಲ ನೀತಿಗಳ ಬಗ್ಗೆ ಗೊತ್ತಿಲ್ಲ ಸೊ ಎಷ್ಟೋ ಜನರು ಎಂತ ಹೇಳಿದ್ರೆ ಈ ಜಾರಿಯಲ್ಲಿರುವ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಯೋಜನೆಗಳ ಫಲವನ್ನು ಅನುಭವಿಸ್ತಾ ಇಲ್ಲ ಅವ್ರು ಅವ್ರಿಗೆ ಗೊತ್ತೇ ಇಲ್ಲ ಇಂತ ಪ್ರೋಗ್ರಾಮ್ಸ್ ಗಳು ಇದಾವಂತಾನು ಗೊತ್ತಿಲ್ಲ ಅವ್ರಿಗೆ ಸೊ ಆ ಪ್ರೋಗ್ರಾಮ್ಸ್ ನಾವು ಬಗ್ಗೆ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತಿವಿ ಆಮೇಲೆ ನೀರ್ನ ಬಿಕ್ಕಟ್ಟು ನೋಡ್ರಿ ಏನ್ ನೀರ್ನ ಬಿಕ್ಕಟ್ಟು ನಮ್ಮ ಭಾರತ ದೇಶ ಏನಂತ ಹೇಳಿದ್ರೆ ಮಾನ್ಸೂನ್ ಮಳೆಯನ್ನ ಅವಲಂಬಿಸ್ತೇವೆ ನಾವು ಮಾನ್ಸೂನ್ ಮಳೆಯ ಜೊತೆ ಜೂಜಾಟ ಅಂತ ಹೇಳ್ತೀವಿ ರೈತನ ಬದುಕು ಸೊ ಮಾನ್ಸೂನ್ ಮಳೆ ಕರೆಕ್ಟ್ ಆಗಿ ಆಯ್ತು ಅಂತ ಹೇಳಿದ್ರೆ ಬೆಳಿಗ್ ಕರೆಕ್ಟ್ ಆಗಿರ್ತೈತಿ ಅತಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮತ್ ಪ್ರವಾಹ ನದಿಗಳಿಂದ ಅಂತ ಹೇಳಿದ್ರೆ ಪ್ರವಾಹ ಉಂಟಾಗತ್ತ ಮತ್ ಅಲ್ಲಿ ಕೂಡ ಬೆಳೆ ನಷ್ಟಾನೆ ಮಳೆ ಆದ್ರೂ ನಷ್ಟ ಮಳೆ ಆಗ್ಲಿಲ್ಲ ನಷ್ಟ ಈ ತರ ನೀರಿನ ಬಿಕ್ಕಟ್ಟು ಆಯ್ತಾ ಮಳೆ ಆಗ್ಲಿಲ್ಲ ಅಂತಂದ್ರೆ ನೋಡಿರ್ಬೋದು ಕಾವೇರಿ ನದಿ ವಿವಾದ ನಮ್ ಕರ್ನಾಟಕದಾಗ ನೀರು ಸಿಗಂಗಿಲ್ಲ ಬಟ್ ಆದ್ರೆ ಅವ್ರು ಎರಡು ಬೆಳಿ ಬೆಳಿಬೇಕಂತ ತಮಿಳ್ನಾಡು ಅವ್ರಿಗೆ ಅಷ್ಟು ನೀರ್ ಬೇಕು ನೀರಿನ ಬಿಕ್ಕಟ್ಟ ಆಮೇಲೆ ನೆಕ್ಸ್ಟ್ ನೋಡ್ರಿ ಅಂತರ್ಜಲ ನದಿ ವಿವಾದಗಳು ಇದ್ರಲ್ಲೇ ಬರ್ತಾವ ಸೊ ಎಷ್ಟೋ ನದಿ ವಿವಾದಗಳಿದಾವ ಸೊ ಇವರೇನಂತ ಹೇಳಿದ್ರೆ ನಮ್ಮ ಭಾರತ ಸರ್ಕಾರ ರಾಜ್ಯ ರಾಜ್ಯಗಳೇನಂತ ಹೇಳಿದ್ರೆ ಈ ವಿವಾದಗಳನ್ನ ಬಗೆಹರಿಸ್ಕೊಂಡು ರೈತರಿಗೆ ಸಹಾಯ ಮಾಡಿದ್ರೆ ಸಾಕು ರೈತರು ಏನಂತ ಹೇಳಿದ್ರೆ ದೇಶವನ್ನು ಅವರೇ ಅಭಿವೃದ್ಧಿ ಮಾಡ್ತಾರ ಸೊ ಈ ರಾಜಕಾರಣಿಗಳಿಂದ ಏನಾಗ್ತದೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಅಲ್ಲ ಟೋಟಲ್ ವ್ಯವಸ್ಥೆನ ಹಾಳಾಗ್ತಾ ಐತೆ ನೀರ್ನ ಬಿಕ್ಕಟ್ಟು ಅಂತ ಹೇಳ್ತೀವಿ ಕರೆಕ್ಟ್ ಆಗಿ ನೀರಾವರಿ ಸೌಲಭ್ಯಗಳು ಇರಂಗಿಲ್ಲ ಆಮೇಲೆ ಬೋರ್ವೆಲ್ ಗಳು ಹೊಡಿತಾರ ಬೋರ್ವೆಲ್ ಗಳು ಫೇಲ್ ಆಗ್ತಾವ ಆಮೇಲೆ ಬಾವಿ ನೀರ್ ಇರಂಗಿಲ್ಲ ಅಂತರ್ಜಲ ಮಟ್ಟ ಫುಲ್ ಕುಸಿದೈತೆ ಸೋದಾದ ನಂತರ ಕಾಲುವೆಗಳು ಸರಿ ಇಲ್ಲ ಈಗ ನೋಡ್ರಿ ಡ್ಯಾಮ್ ಗಳಿಂದ ಕರೆಕ್ಟ್ ಆಗಿ ನದಿ ವಿವಾದಗಳೆಲ್ಲ ಇದು ಅದ್ ಸಾಲ್ವ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಕಾಲುವೆಗಳಿಂದ ನೀರ್ ಬರುತ್ತೆ ಸೊ ಕಾಲುವೆಗಳ ಕರೆಕ್ಟ್ ಆಗಿಲ್ಲ ಸೊ ಈ ತರ ಏನಂತ ಹೇಳಿದ್ರೆ ನೀರ್ನ ಬಿಕ್ಕಟ್ಟೈತ ಮಳೆ ಆಗಂಗಿಲ್ಲ ಮೇನ್ ಮಾನ್ಸೂನ್ ಮಳೆ ಸೊ ಮಾನ್ಸೂನ್ ಮಳೆ ಮೇಲೆ ಏನಂತ ಹೇಳಿದ್ರೆ ಇಲ್ಲಿ ಕೂಡ ಬರುತ್ತವ ಮಾನ್ಸೂನ್ ಮಳೆ ಎಲ್ ನೀನೋ ಮತ್ತು ಲಾಲ್ ನೀನೋ ಬರ್ತಾವ ಎಲ್ ನೀನೋ ಮತ್ತು ಲಾ ನೀನೋ ಅಂತ ಬರ್ತಾವ ಎಲ್ ನೀನೋ ಆದ್ರೆ ಏನಂತ ಹೇಳಿದ್ರೆ ಬರಗಾಲ ಆಗತ್ತ ಲಾ ನೀನೋ ಅದ ಅಂತ ಹೇಳಿದ್ರೆ ಅತಿ ಹೆಚ್ಚು ಮಳೆ ಆಗತ್ತೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೀವಿ ಇವ್ ಕೂಡ ನೀವೇಂತ ಹೇಳಿದ್ರೆ ಇಲ್ಲಿ ಪಾಯಿಂಟ್ಸ್ ಗಳನ್ನ ಆಡ್ ಮಾಡ್ಬೇಕಾಗತ್ತೆ ಆಮೇಲೆ ಹವಾಮಾನ ಬದಲಾವಣೆ ಅಂತ ಹೇಳಿದ್ರೆ ಏನು ಹವಾಮಾನ ಬದಲಾವಣೆ ಹವಾಮಾನ ಬದಲಾವಣೆ ರೀಸೆಂಟ್ ಆಗಿ ನೋಡಿರ್ಬಹುದು ಸೊ ಯಾವ್ದೋ ಮಿಡತೆ ಬಂದು ದಾಳಿ ಮಾಡ್ತು ಹೇಳಿದ್ರೆ ಉತ್ತರ ಭಾರತದ ಸೈ ಮಾತ್ರ ಏನಂತ ಹವಾಮಾನ ಬದಲಾವಣೆಗಳಾಗೋದ್ರಿಂದ ಅನಿಶ್ಚಿತ ಮಾನ್ಸೂನ್ ಮಳೆ ಅಂದ್ರೆ ಅತಿ ಹೆಚ್ಚಾಗೋದು ಇಲ್ಲ ಅಂತಂದ್ರೆ ಕಡಿಮೆ ಆಗೋದು ಬರಗಾಲ ಬೀಳೋದು ಆಮೇಲೆ ಹಠಾತ್ ಪ್ರವಾಹ ನದಿ ಪ್ರವಾಹಗಳು ಉಂಟಾಗೋದು ಸೊ ಅದಾದ ನಂತರ ನೆಕ್ಸ್ಟ್ ಬೆಳೆ ನಷ್ಟ ಆಗೋದು ಯಾವ್ದೋ ರೋಗ ಬಂದೇನಂತ ಹೇಳಿದ್ರೆ ಬೆಳೆ ನಷ್ಟ ಆಗೋದು ಇಂಥ ಪ್ರಾಬ್ಲಮ್ಸ್ ಗಳು ಹವಾಮಾನ ಬದಲಾವಣೆಯಿಂದ ಏನಂತ ಹೇಳಿದ್ರೆ ರೈತರ ಬೆಳೆಗಳು ನಾಶ ಹೊಂತಾವ ಸೊ ಈ ತರ ನಾಶವಾದಾಗ ಏನಂತ ಅವ್ರಿಗೆ ಕನಿಷ್ಠ ಬೆಲೆಯನ್ನ ಬೆಂಬಲ ಬೆಲೆಯನ್ನಾದ್ರೂ ನೀಡಬೇಕಾಗತ್ತೆ ಬಟ್ ಅವ್ರ ನಮ್ ಸರ್ಕಾರ ಒಳ ಹಂಗ್ ಮಾಡ್ತಿಲ್ಲ ಸೊ ಇವ್ರು ಏನ್ ಮಾಡ್ತಿದಾರಂತ ಹೇಳಿದ್ರೆ ಅವ್ರ್ ಹತ್ರ ಉಳ್ದಿರೋ ದುಡ್ಡನ್ನ ನಾವು ನೆಕ್ಸ್ಟ್ ಚುನಾವಣೆಗೆ ಹೆಂಗ್ ಯೂಸ್ ಮಾಡ್ಕೋಬೇಕಂತ ನೋಡ್ತಿದಾರೆ ಬಟ್ ರೈತರಿಗೆ ಹೆಂಗ್ ಹೆಲ್ಪ್ ಮಾಡ್ಬೇಕು ಸೊ ನಾವ್ ಹೆಂಗ್ ಊಟ ನೆಕ್ಸ್ಟ್ ನೋಡ್ ಗೊತ್ತಾಗತ್ತೆ ಅವ್ರೇನ್ ದುಡ್ಡು ತಿನ್ನಂಗಿಲ್ಲ ನೆಕ್ಸ್ಟ್ ಫುಡ್ ಬೇಕಾಗತ್ತೆ ದುಡ್ಡು ಬೇಕಾಗಿಲ್ಲ ಸೊ ನೆನ್ಪಿಟ್ಕೊಡ್ರಿ ರೈತ ತುಂಬಾ ಇಂಪಾರ್ಟೆಂಟ್ ಆಗ್ತಾನ ನೆಕ್ಸ್ಟ್ ನೋಡ್ರಿ ಭಾರತದ ಆರ್ಥಿಕ ನೀತಿಗಳು ನಾವು ಆಲ್ರೆಡಿ ಹೇಳಿದ್ವಿ ಭಾರತದ ಎಷ್ಟೋ ನೀತಿಗಳನ್ನ ತಗೊಂಡ್ ಬಂದೈತೆ ಸೊ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಅಂತ ಬಂದಾಗ ಮೂರ್ ಸೆಕ್ಟರ್ ಮಾಡ್ತೀವಿ ಪ್ರೈಮರಿ ಸೆಕ್ಟರ್ ಸೆಕೆಂಡರಿ ಸೆಕ್ಟರ್ ಮತ್ತು ಟರ್ಸರಿ ಸೆಕ್ಟರ್ ಪ್ರೈಮರಿ ಸೆಕ್ಟರ್ ಏನು ಕೃಷಿ ವಲಯಕ್ಕೆ ಸಂಬಂಧಿಸಿದ್ದು ಸೆಕೆಂಡರಿ ಸೆಕ್ಟರ್ ಕೈಗಾರಿಕೆಗೆ ಟರ್ಸರಿ ಸೆಕ್ಟರ್ ಸೇವೆಗಳಿಗೆ ಸೌಲಭ್ಯಗಳಿಗೆ ಅಂತ ಹೇಳ್ತೀವಿ ಸೊ ನಮ್ಮ ಭಾರತದ ಆರ್ಥಿಕ ಎಷ್ಟೇ ಪ್ರೋಗ್ರಾಮ್ಸ್ ಬಂದರೂ ಕೂಡ ನೀತಿಗಳು ಬಂದರೂ ಕೂಡ ಕಾನೂನುಗಳು ಬಂದರೂ ಕೂಡ ಸೆಕೆಂಡರಿ ಮತ್ತು ಟರ್ಷರಿಗೆ ಮಾತ್ರ ಅವಲಂಬಿತವಾಗಿವೆ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯಗಳಿಗೆ ಮಾತ್ರ ಸಂಬಂಧಪಟ್ಟಿದಾವ ಕೃಷಿ ವಲಯಕ್ಕೆ ಅಷ್ಟೊಂದು ಸಂಬಂಧ ಪಟ್ಟಿಲ್ಲ ನೀವು ಯಾವ್ ಬೇಕಾದ ನೀವು ನೋಡಿರ್ಬೋದು ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ ಸೊ ಯಾವ್ದು ಕೂಡ ಏನಂತ ಹೇಳಿದ್ರೆ ಸಂಬಂಧ ಪಟ್ಟಿಲ್ಲ ಸೊ ಎಲ್ಲ ಏನ್ ಮಾಡ್ತಾರೆ ಕೈಗಾರಿಕೆಗಳಿಗೆ ಸೊ ಎಷ್ಟೇ ಕೋಟಿ ಗಂಟ್ಲೆ ಕೊಡ್ತಾರ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಏನಂತ ಹೇಳಿದ್ರೆ ಆ ಕೈಗಾರಿಕೆ ಕೊಟ್ವಿ ಆ ಕಂಪ್ನಿ ಕೊಟ್ವಿ ಆ ರೋಡ್ ಬಿಲ್ಡ್ ಮಾಡಿದ್ವಿ ಸೊ ನದಿಗಳಿಗೆ ಬಿಲ್ಡ್ ನದಿಗಳ ಮೇಲೆ ಬ್ರಿಡ್ಜ್ ಬಿಲ್ಡ್ ಮಾಡಿದ್ವಿ ಆಮೇಲೆ ರೈಲ್ವೆ ಸೇತುವೆಗಳ ನಿರ್ಮಾಣ ಮಾಡಿದ್ವಿ ಅಂತಾನೆ ಹೇಳ್ತಾರೆ ಬಟ್ ಆದ್ರೆ ರೈತರಿಗೆ ಈ ತರ ಮಾಡಿದ್ವಿ ಈ ತರ ಸಬ್ಸಿಡಿ ಕೊಟ್ವಿ ಅಂತ ಯಾವನು ಹೇಳಂಗಿಲ್ಲ ಸೊ ಪ್ರತಿಯೊಂದು ನೀತಿಗಳು ಆರ್ಥಿಕ ನೀತಿಗಳು ಎದಕ್ ಅಂತ ಹೇಳಿದ್ರೆ ಕೈಗಾರಿಕೆ ವಲಯ ಮತ್ತು ಸೇವಾ ವಲಯಕ್ಕೆ ಸಂಬಂಧಪಟ್ಟಿದವ ಕೃಷಿ ವಲಯಕ್ಕೆ ಯಾವ್ದು ಸಂಬಂಧ ಇದು ಕೂಡ ಏನಂತ ಹೇಳಿದ್ರೆ ಮೇನ್ ರೀಸನ್ ಆಗತ್ತ ನೆಕ್ಸ್ಟ್ ನೋಡ್ರಿ ಸಾಲ ಮನ್ನಾ ವಿಕೋಪಗಳಾದಾಗ ಬೆಳೆ ನಷ್ಟ ಆದಾಗ ಪ್ರವಾಹ ಆದಾಗ ಅಥವಾ ಮಳೆ ಬಾರದೇ ಇದ್ದಾಗ ಸೊ ರೈತರಿಗೆ ಏನ್ ಸಾಲ ಇರುತ್ತಲ್ಲ ಸೊ ಸಾಲ ಮನ್ನಾ ಮಾಡ್ಬೇಕಾಗತ್ತ ಸೊ ಎಷ್ಟೋ ಇರುವತ್ತ ನಾವು ಎಲ್ಲಾನು ಮಾಡಂತ ಹೇಳಲ್ಲ ಹತ್ ಲಕ್ಷ ಅದ್ರ ಹತ್ ಲಕ್ಷ ಎಲ್ಲಾ ಮಾಡಂತ ಹೇಳಂಗಿಲ್ಲ ಅವ್ರು ಮಿನಿಮಮ್ ಎಷ್ಟಾಗತ್ತೋ ಅಷ್ಟೇನಂತಂದ್ರೆ ಸಾಲ ಮನ್ನಾ ಮಾಡಿ ರೈತರಿಗೆ ಹೆಲ್ಪ್ ಮಾಡ್ಬೇಕಾಗತ್ತ ಆಮೇಲೆ ನೋಡ್ರಿ ಬೆಳೆದಿರೋ ಬೆಲೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡ್ಬೇಕಾಗತ್ತ ಸೊ ವಿಕೋಪಗಳಾದಾಗ ಅಥವಾ ಮಳೆ ಆಗದೆ ಇದ್ದಾಗ ಬೆಳೆ ಏನಾಗತ್ತ ಹೇಳಿದ್ರೆ ನಷ್ಟ ಆಗ್ಬಿಡತ್ತ ಬೆಳೆ ಸರಿಯಾಗಿ ಬರಂಗಿಲ್ಲ ಸೊ ಒಂದ್ ಎಕರೆಯಲ್ಲಿ ಎಷ್ಟ್ ಬೆಳೆಯನ್ನ ಬೆಳಬಹುದು ಅಂದಾಜ್ ಮಾಡಿ ಏನಂತ ಹೇಳಿದ್ರೆ ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡ್ಬೇಕಾಗತ್ತ ನಮ್ ಸರ್ಕಾರಗಳು ಅದನ್ನ ಮಾಡ್ತಾ ಇಲ್ಲ ಆಮೇಲೆ ಸೊ ಇದರಿಂದ ಏನಾಗ್ತದೆ ಇಂತ ಎಲ್ಲಾ ಪ್ರಾಬ್ಲಮ್ ಗಳಾಗಿರೋದ್ರಿಂದ ಎಲ್ಲಾ ಏನ್ ಮಾಡ್ತಿದಾರೆ ನಗರಗಳಿಗೆ ಹೋಗ್ತಾ ಇದಾರೆ ಮರೆ ಮಾಚದು ನಿರುದ್ಯೋಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಕರೆಕ್ಟ್ ಆಗಿ ಉದ್ಯೋಗಗಳು ಸಿಗ್ತಾ ಇಲ್ಲ ಸೊ ಇದೇನಂತಂದ್ರೆ ಇಷ್ಟ ಕಾರಣಗಳಾಗ್ತಾವೆ ಅದಾದ ನಂತರ ನೋಡ್ರಿ ಇದಷ್ಟೇ ಅಲ್ಲ ಮತ್ ಬೇರೆ ಬೇರೆ ಕಾರಣಗಳಾಗ್ತಾವೆ ನೋಡ್ರಿ ಅವ್ರು ಸ್ವಲ್ಪ ಹೋಗ್ರಿ ಬೆಳೆಗಳ ವೈಫಲ್ಯ ಅಂತ ಹೇಳ್ಬಹುದು ಅಲ್ಲಿತರ ಕಾರಣಗಳು ಚೀಟ್ ಫಂಡ್ ಆಗಿರ್ಬೋದು ಆಮೇಲೆ ಸಂಗಾತಿ ಒಂದು ಕೌಟುಂಬಿಕ ಕಲಹಗಳೊಂದಿಗೆ ಸಾಯ್ಬೋದು ಆಮೇಲೆ ದೀರ್ಘಕಾಲರ ಅನಾರೋಗ್ಯದಿಂದ ಆಮೇಲೆ ಹೆಣ್ಮಕ್ಳು ಮದುವೆ ಸಂಬಂಧ ಪಟ್ಟಂಗೆ ಏನಂತ ಹೇಳಿದ್ರೆ ಸಾಲ ಮಾಡಿ ಏನೋ ಆಗಿ ಸಾಯ್ಬಹುದು ಆಮೇಲೆ ರಾಜಕೀಯ ಸಂಬಂಧದಿಂದ ರಾಜಕೀಯ ವ್ಯಕ್ತಿಗಳು ಈ ಪಾಲಿಟಿಕ್ಸ್ ಹೊಲಸು ಪಾಲಿಟಿಕ್ಸ್ ಇದು ಇದರಿಂದನೂ ಸಾಯ್ತಾರ ಜನ ಅದಾದ್ರೆ ನೆಕ್ಸ್ಟ್ ಆಸ್ತಿ ವಿವಾದಗಳಿಂದ ಸಾಲದ ಹೊರೆಯಿಂದ ನಾವು ಡಿಸ್ಕಶನ್ ಮಾಡಿದ್ವಿ ಆಮೇಲೆ ಬೆಲೆ ಕುಸಿತ ಏನಂತ ಹೇಳಿದ್ರೆ ರೈತ ಸಕ್ಕದಾಗಿ ಬೆಳೆದಿರ್ತಾನೆ ಒಂದೊಂದು ಹತ್ತು ಹದಿನೈದು ಎಕರೆ ಅಂತಂದ್ರೆ ಟೊಮೆಟೊ ಬೆಳ್ದಿರ್ತಾನೆ ಒಂದ್ ಮೂವತ್ತರಿಂದ ನಲವತ್ತು ರೂಪಾಯಿ ಒಂದ್ ಕೆಜಿಗಿರುತ್ತೆ ಬಟ್ ಅದ ಸಡನ್ ಆಗಿ ನಾವು ಅರ್ದ್ ಬಿಟ್ಟು ಏನಂತ ಹೇಳಿದ್ರೆ ಒಂದ್ ಎರಡ್ ಮೂರ್ ದಿನ ಬಿಟ್ಟು ಕೃಷಿ ಮಾರುಕಟ್ಟೆ ತಗೊಂಡ್ತಂದ್ರೆ ಎರಡ್ ರೂಪಾಯಿಗೆ ಮೂರು ರೂಪಾಯಿ ಕಿಲೋ ಅಂತ ಹೇಳ್ತಾರೆ ರೋಡ್ ಮೇಲೆ ಸುರಿದ್ ಬರ್ತಾರೆ ಸೊ ಅಂತ ಏನಂತ ಹೇಳಿದ್ರೆ ಅವಾಗ ನಮ್ಮ ಸರ್ಕಾರಗಳು ಹೆಲ್ಪ್ ಮಾಡಬೇಕಾಗತ್ತ ಬೆಲೆ ಕುಸಿತ ಆಮೇಲೆ ಹೆಚ್ಚು ಸಾಲ ಮನೆ ನಿರ್ಮಾಣಕ್ಕಾಗಿ ಯಾವುದೋ ಒಂದು ಬೇರೆ ಕಾರ್ಯಕ್ಕಾಗಿ ಆಮೇಲೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ನಷ್ಟ ಹೊಂದೋದ್ರಿಂದ ಆಮೇಲೆ ಕೊಳವೆ ಬಾಂಗುಗಳು ವಿಫಲವಾಗೋದ್ರಿಂದ ಸೊ ತರ ಏನಂತ ಹೇಳಿದ್ರೆ ಹಲವಾರು ಕಾರಣಗಳು ಬರ್ತಾವ ರೈತರ ಆತ್ಮಹತ್ಯೆಗೆ ಹೇಳಿದ್ರೆ ಒಂದು ಪಟ್ಟಿ ಮಾಡ್ಕೋಬೇಕಾಗತ್ತ ನೆಕ್ಸ್ಟ್ ನೋಡ್ರಿ ಸೊ ತಡೆಗಟ್ಟಕ್ಕೆ ಏನೇನು ಕ್ರಮಗಳು ಬಂದಿದಾವ ಏನೇನು ಕ್ರಮಗಳನ್ನ ತಗೋಬೇಕಾಗತ್ತ ಸೊ ಏನೇನು ಕ್ರಮಗಳನ್ನು ತಗೋಬೇಕಾಗತ್ತ ನೋಡ್ರಿ ಪ್ರಕೃತಿ ವಿಕೋ ವಿಕೋಪಗಳ ಬಂದಾಗ ಪ್ರಕೃತಿ ವಿಕೋಪಗಳ ಬಂದಾಗ ಏನಂತಂದು ಹೇಳಿದ್ರೆ ಅವ್ರಿಗೆ ಕನಿಷ್ಠ ಪರಿಹಾರವನ್ನ ಕೊಡ್ಬೇಕಾಗತ್ತೆ ಕನಿಷ್ಠ ಏನಂತ ಹೇಳಿದ್ರೆ ಪರಿಹಾರವನ್ನ ಒದಗಿಸಬೇಕಾಗತ್ತ ಆಮೇಲೆ ಪ್ರಕೃತಿಗಳ ಮೇಲೆ ಇವಾಗ ಏನಂತಂದ್ರೆ ಹೇಳಿದ್ರೆ ಮಳೆ ಮೇಲೆ ನಮ್ಗೆ ಜಾಸ್ತಿ ಅವಲಂಬಿತವಾಗೈತೆ ಇವಾಗ ಕೃಷಿ ಇದನ್ನೇನಂತಂದ್ ಹೇಳಿದ್ರೆ ಪ್ರಕೃತಿ ಮೇಲೆ ಏನಂತಂದ್ರೆ ಕೃಷಿಯ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡ್ಬೇಕು ನೀರು ನಿರ್ವಹಣಾ ತಂತ್ರ ಜಾಸ್ತಿ ಮಾಡಬೇಕು ನೀರ್ ನಿರ್ವಹಣಾ ತಂತ್ರವನ್ನ ಜಾಸ್ತಿ ಮಾಡ್ಬೇಕು ನೋಡ್ರಿ ತುಂತುರ ವ್ಯವಸ್ಥೆ ಆಗಿರ್ಬೋದು ಹನಿ ನೀರಾವರಿ ಆಗಿರ್ಬೋದು ಸ್ಪ್ರಿಂಕ್ಲರ್ ಎಲ್ಲ ಹೇಳ್ತೀವಲ್ಲ ಸೊ ಈ ತರ ಆಮೇಲೆ ಕಾಲುವೆ ನೀರಾವರಿ ಡ್ಯಾಮ್ ಗಳಿಂದ ಸದಾದಂತರ ಬಾವಿ ತೋಡುವಿಕೆ ಆಗಿರ್ಬೋದು ಈ ತರ ಏನಂತ ಹೇಳಿದ್ರೆ ನೀರಾವರಿ ವ್ಯವಸ್ಥೆಯನ್ನ ರೈತರಿಗೆ ಒದಗಿಸಬೇಕಾಗತ್ತ ಅಲ್ಲಿ ನೋಡ್ರಿ ರೈತರಿಗೆ ಏನಂತಂದು ಹೇಳಿದ್ರೆ ಎಲ್ಲಾ ಕಂಪನಿಗಳಿಗೆ ಸಾಲ ಕೊಡೋದಲ್ಲ ಸೊ ರೈತರಿಗೂ ಕೂಡ ಏನಂತ ಹೇಳಿದ್ರೆ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನ ನೀಡಬೇಕಾಗತ್ತ ಸ್ಟಾರ್ಟ್ಅಪ್ ಅಂತ ಹೇಳ್ತೀವಿ ಹೆಂಗ್ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಕಂಪ್ನಿಗಳಿಗೆ ಹೆಂಗ್ ಬೆಂಬಲ ನೀಡೋಕೆ ಏನೇನ್ ಸಾಲ ಕೊಡ್ತಾರಲ್ಲ ಸೇಮ್ ಹಂಗ ರೈತರಿಗೂ ಕೊಡ್ರಿ ರೈತರು ಏನಂತಂದು ಹೇಳಿದ್ರೆ ಉದ್ಧಾರ ಆಗ್ತಾರ ಹಣಕಾಸು ಸಂಸ್ಥೆಗಳಿಂದ ಏನಂತ ಹೇಳಿದ್ರೆ ರೈತರಿಗೂ ಕೂಡ ಏನಂತಂದ್ರೆ ಬಡ ರೈತರಿಗೆ ಸಾಲವನ್ನ ಒದಗಿಸ್ಬೇಕಾಗತ್ತ ಆಮೇಲೆ ಕೃಷಿ ಆರ್ಥಿಕ ವಿಧಾನಗಳ ಬಗ್ಗೆ ರೈತರಿಗೆ ತಿಳಿಸ್ಬೇಕು ಈ ಕೃಷಿ ಅಂತಂದು ಬಂದಾಗ ನಾವು ಆ ಪ್ರೋಗ್ರಾಮ್ ತಂದ್ವಿ ಈ ಪ್ರೋಗ್ರಾಮ್ ತಂದ್ವಿ ಎಲ್ಲ ಹೇಳ್ತಾರೆ ಸೊ ಎಲ್ಲಾ ಆರ್ಥಿಕ ವಿಧಾನಗಳು ಎಂತ ಬೇಕಂತ ನೀವು ಪ್ರೋಗ್ರಾಮ್ಸ್ ತಂದ್ರು ಕೂಡ ಏನ್ ರೈತರೇನ್ ದಡ್ರಲ್ಲ ಸೊ ಎಲ್ಲ ರೈತರು ಮಕ್ಕಳಾಗ ಇದಾರೆ ಹಿಂದದಿಂದ ಕೂಡ ಸೊ ಇವಾಗ ದೊಡ್ಡ ವ್ಯಕ್ತಿ ಇದ್ರು ಕೂಡ ದೊಡ್ಡ ಕಂಪನಿ ವ್ಯಕ್ತಿ ಇದ್ರು ಕೂಡ ಅವ್ರ ಅಜ್ಜ ಇಲ್ಲ ಅವ್ರ ಮುತ್ತಜ್ಜ ಏನಂತ ಹೇಳಿದ್ರೆ ರೈತ ಆಗಿರ್ತಾನ ಸೊ ರೈತರಿಂದನೇ ರೈತ ಏನಾಗಿರ್ತಾರೆ ಇವಾಗ ಹೋಗಿರ್ತಾರೆ ಇವಾಗ ಇವ್ರು ಹೇಳಿದ್ರೆ ಐ ಡೋಂಟ್ ಲೈಕ್ ಅಗ್ರಿಕಲ್ಚರ್ ಅಂಡ್ ಆಲ್ವ್ ಈ ತರ ಮಾತಾಡ್ತಿರ್ತಾರೆ ನೀವು ನೋಡ್ರಿ ಬೆಂಗಳೂರಲ್ಲಿ ಎಲ್ಲ ಸೊ ಏನಂತ ಹೇಳಿದ್ರೆ ಆರ್ಥಿಕ ವಿಧಾನಗಳ ಬಗ್ಗೆ ನೀತಿಗಳ ಬಗ್ಗೆ ಹೇಳಿದ್ರೆ ತಿಳಿಸಿ ಹೇಳ್ಬೇಕು ಅವ್ರಿಗೆ ಯಾವ ತರ ಪ್ರೋಗ್ರಾಮ್ಸ್ ನೀವ್ ತರ ಕೃಷಿಯನ್ನ ಮಾಡಬೇಕು ಯಾವ ಭೂಮಿಗೆ ಯಾವ್ದನ್ನ ಬೆಳೆಯನ್ನ ಬೆಳಿಬೇಕು ನಿಮ್ಗಿಂತ ಅವ್ರಿಗೆ ಜಾಸ್ತಿ ಗೊತ್ತಿರುತ್ತೆ ರೈತರಿಗೆ ಬಟ್ ಅದನ್ನು ಕೂಡ ಅವ್ರಿಗೆ ನಾವು ಕನವರಿಕೆ ಮಾಡಿಕೊಡ್ಬೇಕು ಮಣ್ಣಿನ ಫಲವತ್ತತೆಯನ್ನ ಚೆಕ್ ಮಾಡ್ಬೇಕು ಸೊ ಈ ಮಣ್ಣು ಫುಲ್ ಫಲವತ್ತತೆ ಐತೆ ಇಲ್ಲಿ ಈ ಬೆಳೆಗಳನ್ನ ಬೆಳೀರಿ ವಾಣಿಜ್ಯ ಬೆಳೆಗಳನ್ನ ಬೆಳೀರಿ ಸೊ ಇಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಇಲ್ಲ ರಸಗೊಬ್ಬರಗಳನ್ನ ಯೂಸ್ ಮಾಡ್ರಿ ಜೈವಿಕ ಗೊಬ್ಬರಗಳನ್ನ ಯೂಸ್ ಮಾಡ್ರಿ ಹೇಳಿ ಅವ್ರಿಗೆ ತಿಳಿಸಿ ಹೇಳ್ಬೇಕು ಆಮೇಲೆ ಪ್ರೋಗ್ರಾಮ್ಸ್ ಗಳ ಬಗ್ಗೆ ನೀವು ಈ ಪ್ರೋಗ್ರಾಮ್ ಗಳನ್ನ ಏನಂತ ಹೇಳಿದ್ರೆ ಅಪ್ಲೈ ಮಾಡ್ರಿ ಸೊ ಈ ಯೋಜನೆಯಿಂದ ಏನಂತ ಹೇಳಿದ್ರೆ ನೀವು ಲಾಭವನ್ನ ಪಡ್ರಿ ಹೇಳಿ ನೀವು ಕೃಷಿ ಅಂತ ರೈತರಿಗೆ ತಿಳಿಸಿ ಹೇಳ್ಬೇಕಾಗತ್ತ ಆಮೇಲೆ ಯೋಗ್ಯ ಭೂಮಿಗಳು ಹೇಳಿದ್ರೆ ಎಲ್ಲಾ ಭೂಮಿಗಳನ್ನ ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಕಟ್ಟಡಗಳಿಗೆ ಯೂಸ್ ಮಾಡ್ತಿದಾರೆ ಸೊ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡೋಕೆ ಯೂಸ್ ಮಾಡ್ತಿದಾರೆ ಸೊ ಎಷ್ಟೋ ಕೃಷಿ ಭೂಮಿಗಳನ್ನ ಏನ್ ಅಂತ ಹೇಳಿದ್ರೆ ಸೊ ಈ ತರ ಯೂಸ್ ಮಾಡುದ್ರೆ ನಗರೀಕರಣಕ್ಕಾಗಿ ಯೂಸ್ ಮಾಡ್ತಿದಾರೆ ಅದನ್ನ ಬಿಟ್ಬಿಟ್ಟೆ ಅಂತಂದ್ರೆ ಹಾಳು ಭೂಮಿ ಏನಿರ್ತಾವಲ್ಲ ಅವುಗಳನ್ನ ನಗರೀಕರಣಕ್ಕಾಗಿ ಯೂಸ್ ಮಾಡ್ರಿ ಕೃಷಿ ಭೂಮಿಯನ್ನ ಅದನ್ನೇನಂತ ಹೇಳಿದ್ರೆ ಕೃಷಿಗೆ ಬಿಟ್ಬಿಡ್ರಿ ಯೋಗ್ಯ ಭೂಮಿಗಳನ್ನ ಕೂಡ ಏನಂತಂದ್ರೆ ಹಾಳ್ ಮಾಡಕ್ ಹೋಗ್ಬೇಡ್ರಿ ಅದನ್ನ ಕೂಡ ಏನಂತಂದ್ರೆ ಕೃಷಿ ಯೋಗ್ಯ ಭೂಮಿಯನ್ನಾಗಿ ಹಾಳು ಬಿದ್ದಿರುವನ್ನು ಕೂಡ ಕೃಷಿ ಯೋಗ್ಯ ಭೂಮಿಯನ್ನಾಗಿ ನಾವು ಪರಿವರ್ತನೆ ಮಾಡ್ಬೇಕಾಗತ್ತ ಆಮೇಲೆ ನೋಡ್ರಿ ಕೃಷಿ ಸಚಿವಾಲಯಗಳಿಂದ ಏನಂತಂದ್ರೆ ಕೃಷಿ ಕ್ಷೇತ್ರವನ್ನ ಏನಾದ್ ಮಾಡ್ಬೇಕಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ಬೇಕಾಗತ್ತ ಅದೇ ತರ ನೋಡ್ರಿ ಈಗ ಸಿಂಪಲ್ ಆಗಿ ನಾವು ಹೇಳಬಹುದು ಕೃಷಿ ಸಚಿವಾಲಯದಿಂದ ಎನ್ಡಿಎಂ ಅಂತ ಬರುತ್ತೆ ಎನ್ಡಿಎಂ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಇವ್ರು ನೋಡ್ರಿ ಹಾಲು ಉತ್ಪಾದನೆಗೆ ಹೆಚ್ಚಿಗೆ ಇದು ಮಾಡಿದ್ರು ಒತ್ತು ಕೊಟ್ಟಿದಾರೆ ಹಾಲು ಉತ್ಪಾದನೆ ಅಂತ ಬಂದಾಗ ಪ್ರತಿಯೊಬ್ಬರು ರೈತನ ಮನೆಗಳಲ್ಲಿ ದನಗಳ ಕರುಗಳು ಇರ್ತಾವ ದನ ಕರುಗಳು ಇರ್ತಾವ ಎಮ್ಮೆಗಳು ಇರ್ತಾವ ಆಕಳಗಳು ಇರ್ತಾವ ಸೊ ಈ ತರ ಎನ್ ಡಿ ಡಿ ಎಂ ಇವ್ರೇನ್ ಡೈರಿ ಏನ್ ಪ್ರೋಗ್ರಾಮ್ ಇರತ್ತೆ ಇವ್ರೇನ್ ಮಾಡ್ರು ಹೇಳಿದ್ರೆ ಸೊ ಸಾಲ ಕೊಡೋದು ಸೊ ಒಂದ್ ಎಮ್ಮೆ ಅನ್ನೋ ಆಕಳನ್ನ ತೊಗೊಂತಾರೆ ಸೊ ಅದರಿಂದ ಏನಾಗತ್ತ ನೆಕ್ಸ್ಟ್ ಮತ್ತೆ ಹೇಳಿದ್ರೆ ಹಾಲು ಉತ್ಪಾದನೆ ಆಗತ್ತಾ ಈ ಹಾಲು ಉತ್ಪಾದನೆ ಅಂತಂದ್ರೆ ಸೊ ರೈತರ ಮನೆಗಳಲ್ಲಿ ಏನಾಗತ್ತ ಹೇಳಿದ್ರೆ ಮಗುಳ್ನಗು ಬಂದ್ಬಿಡುತ್ತೆ ಅವರು ಆರ್ಥಿಕ ವ್ಯವಸ್ಥೆಯನ್ನ ಅವ್ರದ್ದು ಏನಂತಂದ್ರೆ ಖರ್ಚುಗಳನ್ನ ನೀಗ್ಗಿಸಿಕೊಂಡ್ ಹೋಗ್ತಾರ ಸೊ ಏನಂತಂದ್ರೆ ಅವ್ರಿಗೆ ಈ ತರ ಬೇರೆ ಬೇರೆ ಕ್ಷೇತ್ರಗಳದ್ದೇನು ಕೂಡ ಹೇಳಿದ್ರೆ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ ಡೈರಿ ಫಾರ್ಮಿಂಗ್ ಆಗಿರ್ಬೋದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಆಮೇಲೆ ಹೈನುಗಾರಿಕೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳು ಬರ್ತಾವ ಆಮೇಲೆ ನೆಕ್ಸ್ಟ್ ಏನು ನೋಡ್ರಿ ಜೇನು ಸಾಕಾಣಿಕೆ ಆಗಿರ್ಬೋದು ಇವೆಲ್ಲ ರೈತರೇ ಮಾಡೋದು ಬೇರೆ ಯಾರಲ್ಲ ರೈತರ ಅಲ್ಲೇ ಅವ್ರ ಹೊಲದಲ್ಲಿ ಅವ್ರ ಮನೆ ಮುಂದೆನೆ ಮಾಡುವಂತ ಇವೆಲ್ಲ ಯೋಜನೆಗಳಾಗಿದಾವ ಇಂತ ಯೋಜನೆಗಳ ಬಗ್ಗೆ ರೈತರಿಗೆ ತಿಳಿಸಬೇಕಾಗತ್ತೆ ಆಮೇಲೆ ಸಾಲ ಮನ್ನಾ ಮಾಡೋದು ನಾವು ಆಲ್ರೆಡಿ ಡಿಸ್ಕಶನ್ ಮಾಡಿದ್ವಿ ಸಾಲ ಮನ್ನಾ ಮಾಡೋದು ಆಮೇಲೆ ನೆಕ್ಸ್ಟ್ ನೋಡ್ರಿ ಸೈನ್ಸ್ ಅಂಡ್ ಟೆಕ್ ಈಗೇನು ಸೈನ್ಸ್ ಅಂಡ್ ಟೆಕ್ ಹೇಳ್ತೀವಿ ಇವಾಗ ಏನ್ ಅಭಿವೃದ್ಧಿ ಮಾಡ್ತಿದಾರಲ್ಲ ಅಭಿವೃದ್ಧಿ ಏನ್ ಮಾಡಿರ್ತಾರಲ್ಲ ಕೃಷಿ ಕ್ಷೇತ್ರದಲ್ಲಿ ಅವೆಲ್ಲವನ್ನೂ ಕೂಡ ಏನಂತ ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತ ಆಮೇಲೆ ಕಡಿಮೆ ವೆಚ್ಚದಲ್ಲಿ ರಸಗೊಬ್ಬರಗಳನ್ನ ಸರಬರಾಜು ಮಾಡ್ಬೇಕಾಗತ್ತ ಸಾಲ ಪರಿಹಾರ ಯೋಜನೆಗಳನ್ನ ಜಾರಿಗೆ ತರಬೇಕಾಗತ್ತ ಆಮೇಲೆ ನಿಖರವಾದ ತಂತ್ರಜ್ಞಾನವನ್ನ ಅಳವಡಿಸೋದು ಸೊ ಯಾವ ಕ್ಷೇತ್ರಗಳಲ್ಲಿ ಅಂದ್ರೆ ಯೋಗ್ಯ ಭೂಮಿಗಳಲ್ಲಿ ಯಾವ ತರ ತಂತ್ರಜ್ಞಾನಗಳನ್ನ ಅಳವಡಿಸಬೇಕು ಆಮೇಲೆ ಮರುಭೂಮಿಕರಣ ಆಗಿರತ್ತಲ್ಲ ಸೊ ಯಾವುದೇ ತರದ ಫಲವತ್ತತೆ ಇರಂಗಿಲ್ಲ ಅಂತ ಪ್ರದೇಶಗಳಲ್ಲಿ ಯಾವ ತರ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಬೇಕಂತ ಹೇಳಿ ನಾವು ರೈತರಿಗೆ ಹೇಳ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಎಸ್ ಆರ್ ಎಂ ಅಂತ ಬರುತ್ತೆ ಸಿಸ್ಟಮೆಟಿಕ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತ ಬರುತ್ತೆ ಎಸ್ ಆರ್ ಐ ಸಾರಿ ಎಸ್ ಆರ್ ಐ ಸಿಸ್ಟಮೆಟಿಕ್ ರೈಸ್ ಇಂಟೆನ್ಸಿ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತ ಹೇಳ್ತೀವಿ ಈ ಕಾರ್ಯಕ್ರಮದ ಮೂಲಕ ಏನಂತ ಹೇಳಿದ್ರೆ ಭತ್ತದ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ತಾರೆ ಭತ್ತದ ಪ್ರೊಡಕ್ಷನ್ ಅನ್ನ ಉತ್ಪಾದನೆಯನ್ನ ಏನ್ ಮಾಡ್ತಾರೆ ಅಂತ ಅಂತಂದ್ರೆ ಎರಡು ಮೂರು ಪಟ್ ಜಾಸ್ತಿ ಮಾಡ್ತಾರೆ ಇಂಥ ಪ್ರೋಗ್ರಾಮ್ಸ್ ಗಳನ್ನ ಎಲ್ಲದರಲ್ಲೂ ತಗೊಂಡ್ ಬರ್ಬೇಕು ಎಲ್ಲ ಕೃಷಿ ಉತ್ಪಾದನೆಗಳಲ್ಲಿ ತಗೊಂಡ್ ಬರ್ಬೇಕಾಗ್ತಿ ಎಲ್ಲಾ ಬೆಲೆಗಳಲ್ಲಿ ತಗೊಂಡ್ ಬರ್ಬೇಕಾಗ್ತೈತೆ ನೆಕ್ಸ್ಟ್ ನೋಡ್ರಿ ಮತ್ತೆ ಏನೇನ್ ಪ್ರಾಬ್ಲಮ್ಸ್ ಇದಾವ್ ಮಾರುಕಟ್ಟೆ ವ್ಯವಸ್ಥೆಯನ್ನ ಸುಧಾರಿಸುದು ಮೇನ್ ಹೇಳಿದ್ರೆ ಇನ್ನೊಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಸುಧಾರಿಸಬೇಕಾಗುತ್ತೆ ಸೊ ಮಾರುಕಟ್ಟೆ ಅಂತ ದಲ್ಲಾಳಿಗಳ ಮುಖಾಂತರ ರೈತರು ತುಂಬಾ ಲಾಸ್ ಆಗ್ತಿದೆ ಸೊ ಡೈರೆಕ್ಟ್ ಆಗಿ ಮಾರುಕಟ್ಟೆ ಈ ಫಾರ್ ಎಕ್ಸಾಂಪಲ್ ಎ ಪಿ ಎಂ ಸಿ ಗಳಿದಾವ್ರಿ ಎ ಪಿ ಎಂ ಸೊ ಏನಂತ ಹೇಳಿದ್ರೆ ಆ ಜಿಲ್ಲೆಯಲ್ಲಿ ಎ ಪಿ ಎಂ ಸಿ ಎ ಪಿ ಎಂ ಮೂಲಕ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮಾರುಕಟ್ಟೆಗೆ ರೈತರು ಬಂದು ಮಾರಬೇಕು ಸೊ ಅವ್ರಿಗೆ ಲಾಭ ಸಿಗುತ್ತೆ ಅದಾದ ನಂತರ ನೋಡ್ರಿ ಸರ್ಕಾರದ ಯೋಜನೆಗಳಂತ ಬರ್ತಾವ ಸರ್ಕಾರದ ಯೋಜನೆಗಳ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಅದ್ರ ಬಗ್ಗೆ ಆಮೇಲೆ ಕ್ರಾಂತಿಗಳು ಬರ್ತಾವ ರೆವಲ್ಯೂಷನ್ಸ್ ಗಳನ್ನ ಜಾರಿಗೆ ತರಬೇಕಾಗತ್ತೆ ಈ ಫಾರ್ ಎಕ್ಸಾಂಪಲ್ ನೋಡ್ರಿ ಹಳದಿ ಕ್ರಾಂತಿ ಅಂತ ಬರುತ್ತೆ ಎಲ್ಲರೂ ರೈತರಿಗೆ ಸಂಬಂಧಪಟ್ಟಿದ್ವಿ ಅಗ್ರಿಕಲ್ಚರ್ ಗೆ ಹಳದಿ ಕ್ರಾಂತಿ ಅಂತ ಬಂದಾಗ ಎಣ್ಣೆ ಬೀಜಗಳನ್ನ ಜಾಸ್ತಿ ಉತ್ಪಾದನೆ ಮಾಡುತ್ತೆ ಕರೆಕ್ಟ್ ಅಲ್ಲ ಹಳದಿ ಕ್ರಾಂತಿ ಅಂತ ಬಂದಾಗ ಎಣ್ಣೆ ಬೀಜಗಳನ್ನ ಅದಾದ ನಂತರ ನೀಲಿ ಕ್ರಾಂತಿ ಅಂತ ಬಂದಾಗ ನೋಡ್ರಿ ಮೀನು ಉತ್ಪಾದನೆ ಇದು ಕೂಡ ರೈತರಿಗೆ ಸಂಬಂಧಪಟ್ಟಿದ್ದು ಸೊ ರೈತರು ಕೂಡ ಸಾಕ್ಬೋದಲ್ಲ ಮೀನು ಆಮೇಲೆ ನೆಕ್ಸ್ಟ್ ನೋಡ್ರಿ ಗೋಲ್ಡನ್ ಫೈಬರ್ ಕ್ರಾಂತಿ ಅಂತ ಹೇಳ್ತೀವಿ ಗೋಲ್ಡನ್ ಫೈಬರ್ ಕ್ರಾಂತಿ ಸೆಣಬು ಉತ್ಪಾದನೆಗೆ ಸಂಬಂಧಿಸಿದ್ದು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬೂದು ಕ್ರಾಂತಿ ನೆಕ್ಸ್ಟ್ ಯಾವುದು ಬೂದು ಕ್ರಾಂತಿ ರಸಗೊಬ್ಬರಗಳಿಗೆ ಸಂಬಂಧಪಟ್ಟಿದ್ದು ಆಮೇಲೆ ಪಿಂಕ್ ಕ್ರಾಂತಿ ಅಂತ ಹೇಳ್ತೀವಿ ಈರುಳ್ಳಿ ಪ್ರೊಡಕ್ಷನ್ಗೆ ಈರುಳ್ಳಿಯನ್ನ ಜಾಸ್ತಿ ಉತ್ಪಾದನೆ ಮಾಡ್ಬೇಕಂತ ಹೇಳಿ ಆಮೇಲೆ ಬೆಳ್ಳಿ ಕ್ರಾಂತಿ ಮೊಟ್ಟೆ ಉತ್ಪಾದನೆಗೆ ಆಮೇಲೆ ಕೆಂಪು ಕ್ರಾಂತಿ ಅಂತ ಬರುತ್ತಾ ಟೊಮೆಟೊಗೆ ಕೆಂಪು ಕ್ರಾಂತಿ ಟೊಮೆಟೊಗೆ ಬರುತ್ತಾ ಆಮೇಲೆ ನೆಕ್ಸ್ಟ್ ರೌಂಡ್ ಅಂತ ಬರುತ್ತಾ ರೌಂಡ್ ರೆವಲ್ಯೂಷನ್ ಯಾವ್ದಕ್ಕೆ ಆಲೂಗಡ್ಡೆ ಉತ್ಪಾದನೆಗೆ ಆಮೇಲೆ ಹಸಿರು ಕ್ರಾಂತಿ ಆಹಾರ ಧಾನ್ಯಗಳಿಗೆ ಆಮೇಲೆ ಇನ್ನೊಂದು ನೋಡ್ರಿ ವೈಟ್ ರೆವಲ್ಯೂಷನ್ ಶ್ವೇತ ಕ್ರಾಂತಿ ಯಾವ್ದಕ್ ಬರುತ್ತಾ ಹಾಲು ಉತ್ಪಾದನೆ ಅಂತ ಬರುತ್ತೆ ಈ ತರ ಏನಂತಂದು ಹೇಳಿದ್ರೆ ನಾವು ರೆವಲ್ಯೂಷನ್ಸ್ ಗಳನ್ನ ಜಾರಿಗೆ ತರಬೇಕಾಗತ್ತ ಸೊ ಈ ತರ ತುಂಬ ಬಂದಾಗ ಏನಾಗತ್ತ ಹೇಳಿದ್ರೆ ಆಯಾ ಬೆಳೆಗಳದ್ದು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ನದಿಗಳ ಜೋಡಣೆ ಇನ್ನೊಂದೇನಂತ ಹೇಳಿದ್ರೆ ನದಿಗಳ ಜೋಡಣೆ ನಮ್ ಭಾರತದಲ್ಲಿ ಎಷ್ಟೋ ನದಿಗಳ ಜೋಡಣೆ ಆಗ್ಬೇಕಾಯ್ತ ಬಟ್ ಅದನ್ನು ಕೂಡ ಇನ್ನೂವರೆಗೂ ಆಗಿಲ್ಲ ಸೊ ಇದು ಉತ್ತರ ಭಾರತದ ನದಿಗಳೊಂದಿಗೆ ಏನಂತಂದ್ರೆ ದಕ್ಷಿಣ ಭಾರತದ ನದಿಗಳನ್ನ ಜೋಡಣೆ ಮಾಡ್ಬೇಕು ಸರ್ವಕಾಲಿಕ ನದಿಗಳಾಗಿ ಏನಂತಂದ್ರೆ ಅವುಗಳನ್ನ ಪರಿವರ್ತನೆ ಮಾಡ್ಬೇಕು ಏನಂತ ಹೇಳಿದ್ರೆ ಮಳೆ ಬಂದಾಗ ಮಾತ್ರ ನಮ್ಗೆ ಕರೆಕ್ಟ್ ಆಗಿ ನೀರಾವರಿ ಸೌಲಭ್ಯ ಸಿಗುತ್ತೆ ನೀರ್ ಸಿಗುತ್ತೆ ಬಟ್ ಆದ್ರೆ ಬೇಸಿಗೆ ಕಾಲದಲ್ಲಿ ಏನಂತ ಅಂದ್ರೆ ದಕ್ಷಿಣ ಭಾರತ ಬರಗಾಲಕ್ಕೆ ಒಳಪಡ್ತ ಒಳಪಡುತ್ತೆ ಆದ್ರೆ ಉತ್ತರ ಭಾರತದಲ್ಲಿ ಕಂಟಿನ್ಯೂಸ್ ಆಗಿ ನೀರ್ ಇರುತ್ತೆ ಯಾಕಂದ್ರೆ ಹಿಮಕರಿಕೆಯಲ್ಲಿ ಸರ್ವಕಾಲಿಕವಾಗಿ ನದಿಗಳು ಹರಿತಾ ಇರ್ತಾವ ಆಮೇಲೆ ನೋಡ್ರಿ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕು ನೆಕ್ಸ್ಟ್ ಏನಂತ ಹೇಳಿದ್ರೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಸೊ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ರೆ ರೈತ ಸರ್ಕಾರ ರೈತರಿಗೆ ಏನಂತ ಹೇಳಿದ್ರೆ ಸೊ ಅವರೇನು ದುಡ್ಡನ್ನ ಕೊಟ್ಬಿಟ್ಟು ಏನ್ ಅಂತ ಹೇಳಿದ್ರೆ ಫಾರ್ಮಿಂಗ್ ಮಾಡೋಕೆ ಒತ್ತಾಯ ಮಾಡ್ತಾರ ಸೊ ಅದನ್ನ ಕಾರ್ಯಗತಗೊಳಿಸಬೇಕು ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಉದ್ಯೋಗಗಳನ್ನ ಸೃಷ್ಟಿಸೋದು ಕೃಷಿ ಚಟುವಟಿಕೆಗಳಲ್ಲಿ ಏನಂತ ಹೇಳಿದ್ರೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕಾಗತ್ತ ಸೊ ಇಲ್ಲಿವರೆಗೂ ಏನಂತ ಹೇಳಿದ್ರೆ ಕ್ರಮಗಳನ್ನ ಯಾವ ತರ ರೈತರ ಆತ್ಮಹತ್ಯೆಗಳನ್ನ ಕಡಿಮೆ ಅಂತಂದ ಹೇಳಿ ನೆಕ್ಸ್ಟ್ ನೋಡ್ರಿ ನಮ್ ಕರ್ನಾಟಕ ಗವರ್ಮೆಂಟ್ ಆಗಿರ್ಬೋದು ಅಥವಾ ಇಂಡಿಯನ್ ಗವರ್ಮೆಂಟ್ ಆಗಿರ್ಬೋದು ಸೊ ಇಲ್ಲಿವರೆಗೂ ಯಾವ ಯಾವ ಕಾರ್ಯಕ್ರಮಗಳನ್ನ ಜಾರಿಗೆ ತೊಗೊಂಡ್ ಅಂತ ಹೇಳಿ ನೀವೊಂದು ಲಿಸ್ಟ್ ಅನ್ನ ನೀವು ಹೇಳ್ಬೇಕಾಗತ್ತಾ ಸೊ ಅದ್ರಲ್ಲಿ ಒಂದೊಂದಾಗಿ ನೀವು ಬರ್ಕೊಂತ ಹೋಗ್ಬೋದು ಫಸ್ಟ್ ಒಂದ್ ಯಾವ್ದಂತ ಹೇಳಿದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದು ಯಾವ್ದಕ್ ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ನೀರಾವರಿಗೆ ಸೊ ನೀರಾವರಿ ಒದಗಿಸೋ ಇಲ್ಲಿ ನೋಡ್ರಿ ಜಲಚರಗಳ ಪ್ರಾಣಿಗಳನ್ನ ಏನಂತ ಹೇಳಿದ್ರೆ ಅದನ್ನ ಮರುಪೂರ್ಣ ಮಾಡೋದು ಅದಾದ ನಂತರ ನೋಡ್ರಿ ನಗರಗಳಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನ ಏನಂತ ಹೇಳಿದ್ರೆ ನಗರದ ಕೃಷಿಗಾಗಿ ಮರು ಬಳಕೆ ಮಾಡ್ಬೇಕಂತ ಹೇಳಿ ಅಂದ್ರೆ ಟೋಟಲ್ ಆಗಿ ಆಮೇಲೆ ನೀರು ಕೊಯ್ಲು ಅಂತಂದ್ರೆ ಮಳೆ ನೀರು ಬಂದಾಗ ಅವನ್ನ ಸಂಗ್ರಹ ಮಾಡಿ ಅಂತ ಹೇಳೋದನ್ನ ರೈತರು ಕೃಷಿಗೆ ಯೂಸ್ ಮಾಡ್ಬೇಕು ಆಮೇಲೆ ನೋಡ್ರಿ ಹೇಳ್ಬೋದು ಕೃಷಿ ಹೊಂಡಗಳನ್ನ ತೆಗಿತಾರ ಕೃಷಿ ಹೊಂಡಗಳನ್ನ ಮಳೆ ಬಂದಾಗ ನೀರು ತುಂಬಿಕೊಂಡು ಕೃಷಿ ಅಂತ ಹೇಳ್ತೀವಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸೊ ಇದ್ರನ್ನ ಏನಂತ ಹೇಳಿದ್ರೆ ಎಲ್ಲಾ ರೈತರಿಗೆ ಹೇಳ್ಬೇಕಾಗತ್ತೆ ನೆಕ್ಸ್ಟ್ ನೋಡ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತ ಹೇಳ್ತೀವಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಇಲ್ಲೇನು ಸೊ ಇದ್ರದ್ ಕಥೆ ಏನಂತ ಕೃಷಿ ಉದ್ಯಮಗಳಲ್ಲಿ ಉದ್ಯಮಶೀಲತೆಯನ್ನ ಉತ್ತೇಜನ ಮಾಡೋದು ಉದ್ಯಮಶೀಲತೆ ಅಂತ ಹೇಳಿದ್ರೆ ಉತ್ತೇಜಿಸೋದು ಆಮೇಲೆ ಕೃಷಿಯೇತರ ಆರ್ಥಿಕ ಚಟುವಟಿಕೆಗಳನ್ನ ಮಾಡೋದು ಆಮೇಲೆ ಏನಂತ ಹೇಳಿದ್ರೆ ಕೃಷಿಗೆ ಯುವಕರನ್ನ ಸಬಲೀಕರಣಗೊಳಿಸೋದು ಯುವಕರು ಇವಾಗ ಏನ್ ಮಾಡ್ತಾರೆ ಎಲ್ಲರೂ ಸಿಟಿಗೆ ಹೋಗ್ತಿದಾರೆ ಜಾಬ್ಗೋಸ್ಕರ ಇವ್ರ ಯುವಕರನ್ನ ಏನಂತ ಹೇಳಿದ್ರೆ ಕೃಷಿ ಚಟುವಟಿಕೆಗಳಲ್ಲಿ ಉತ್ತೇಜಿಸುವುದು ಸಬಲೀಕರಣ ಮಾಡೋದು ಟ್ರೈನಿಂಗ್ ಕೊಡೋದು ಸೊ ಕೌಶಲ್ಯ ಅಭಿವೃದ್ಧಿಯನ್ನ ನಾವೀನ್ಯತೆಯನ್ನ ಏನಂತ ಹೇಳಿದ್ರೆ ಅವರಲ್ಲಿ ಹೆಚ್ಚಿಗೆ ಮಾಡೋದು ಇದು ಇದ್ರ ಕೆಲಸ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಕೆಲಸ ಸೊ ಇವಾಗ ಶಾಟ್ ತಗೊಂಡ್ರಿ ನಿಮ್ಗೆ ಬರ್ಕೊಳಕ್ ಆಗ್ಲಿಲ್ಲ ಹೇಳಿದ್ರೆ ನೆಕ್ಸ್ಟ್ ನೋಡ್ರಿ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಇದೇನಂತಂದ್ ಹೇಳಿದ್ರೆ ಉತ್ಪಾದನೆಯಲ್ಲಿ ಸೊ ಉತ್ಪಾದನೆಯಲ್ಲಿ ಏನಂತ ಹೇಳಿದ್ರೆ ಇನ್ಕ್ರೀಸ್ ಮಾಡೋದು ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಬೆಳೆ ಕಾರ್ದು ಹೊರಟಾದ ಧಾನ್ಯಗಳ ಆಮೇಲೆ ವಾಣಿಜ್ಯ ಬೆಳೆಗಳ ಉತ್ಪಾದನೆಯನ್ನ ಜಾಸ್ತಿ ಮಾಡೋದು ಆಮೇಲೆ ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡೋದು ಆಮೇಲೆ ಕೃಷಿ ಮಟ್ಟದ ಆರ್ಥಿಕತೆಯನ್ನ ಹೆಚ್ಚಿಸೋದು ಇತರದ ಕಾರ್ಯಕ್ರಮ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಕೆಲಸ ಆಮೇಲೆ ನೆಕ್ಸ್ಟ್ ನೋಡ್ರಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತ ಬರುತ್ತೆ ಇನ್ನೊಂದ್ ಯಾವ ಯೋಜನೆ ಅಂತ ಹೇಳಿದ್ರೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತ ಹೇಳಿ ಏನು ಸೊ ಉತ್ಪಾದನೆ ಹೆಚ್ಚು ಮಾಡೋದು ತೋಟಗಾರಿಕೆ ಉತ್ಪಾದನೆ ಏನಂತ ಹೇಳಿದ್ರೆ ಹೆಚ್ಚು ಮಾಡೋದು ಕೃಷಿ ಕುಟುಂಬಗಳಿಗೆ ಆದಾಯ ಬೆಂಬಲವನ್ನ ಸುಧಾರಣೆ ಮಾಡೋಕೆ ಸೊ ಇವ ಏನಂತ ಹೇಳಿದ್ರೆ ಆಮೇಲೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡು ಸೊ ತೋಟಗಾರಿಕೆ ಅಂತ ಬಂದಾಗ ಸೊ ಅಲ್ಲಿ ಏನಂತ ಹೇಳಿದ್ರೆ ಹಲವಾರು ಉದ್ಯೋಗಗಳು ಸೃಷ್ಟಿ ಆಗ್ತಾವ ನಿರುದ್ಯೋಗಿ ಯುವಕರಿಗೆ ಏನಂತ ಹೇಳಿದ್ರೆ ಅಂತ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಡೋದು ನೆಕ್ಸ್ಟ್ ನೋಡ್ರಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಬರುತ್ತೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಪ್ರತಿ ಮೂರು ವರ್ಷಕ್ಕೊಮ್ಮೆಂತ ಹೇಳಿದ್ರೆ ಮಣ್ಣಿನ ಫಲವತ್ತತೆಯನ್ನ ಚೆಕ್ ಮಾಡೋದು ಮಣ್ಣಿನ ಫಲವತ್ತತೆಯನ್ನ ಚೆಕ್ ಮಾಡೋದು ಯಾವ ಮಣ್ಣಿನಲ್ಲಿ ಯಾವ ತರ ಬೆಳೆಗಳನ್ನ ಹೇಳಿ ಸೊ ಅದನ್ನ ಏನಂತಂದ್ರೆ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ ಅಂತ ಹೇಳ್ತೀವಿ ನೆಕ್ಸ್ಟ್ ಫಸಮ್ ಆ ಪ್ರೈಮ್ ಮಿನಿಸ್ಟರ್ ಫಸಲ್ ಬಿಮಾ ಯೋಜನೆ ಅಂತ ಹೇಳ್ತೀವಿ ಪ್ರೈಮ್ ಮಿನಿಸ್ಟರ್ ಫಸಲ್ ಬಿಮಾ ಯೋಜನೆ ಹೇಳಿದ್ರೆ ನೈಸರ್ಗಿಕ ವಿಪತ್ತುಗಳಾದಾಗ ಅಥವಾ ಕೀಟಗಳ ದಾಳಿದಾಗ ಮನೆ ಲಾಸ್ಟ್ ಟೈಮ್ ಆಯ್ತು ಮಿಡತೆ ಅಂತ ಹೇಳಿ ಬೆಳೆಗಳಿಗೆ ರೋಗ ಬಂದಾಗ ಏನಂತ ಹೇಳಿದ್ರೆ ಬೆಳೆಗಳ ನಷ್ಟ ಅನುಭವಿಸ್ತಾರೆ ಬೆಳೆನೆ ಬರಂಗಿಲ್ಲ ಅಂತ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ರೈತರಿಗೆ ವಿಮಾ ರಕ್ಷಣೆಯನ್ನು ನೀಡೋದು ಅಂದ್ರೆ ರೈತರಿಗೆ ಆದಾಯವನ್ನು ಸ್ಥಿರಗೊಳ್ಸಕ ಅವರಿಗೆ ವಿಮೆಯನ್ನ ನೀಡೋದು ಆ ಬೆಳೆಗಳ ಮೇಲೆ ಅದ್ಯಾವ್ದ್ರ ಕೆಲಸ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಫಸಲ್ ಬಿಮಾ ಯೋಜನೆ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅನ್ನ ಸ್ಥಾಪನೆ ಮಾಡೋದು ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಇದೇನಂತ ಹೇಳಿದ್ರೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಸಮಗ್ರ ಬೇಸಾಯ ಮಾಡೋದು ಆಮೇಲೆ ನೀರಿನ ಬಳಕೆ ದಕ್ಷತೆ ಮಣ್ಣಿನ ಆರೋಗ್ಯವನ್ನ ಅದರ ನಿರ್ವಹಣೆಯನ್ನ ಮಾಡೋದು ಆಮೇಲೆ ನೆಕ್ಸ್ಟ್ ನೋಡ್ರಿ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಒಂದೇ ಪ್ರದೇಶದಲ್ಲಿ ಹಲವಾರು ಬೆಳೆಗಳನ್ನ ಬೆಳೆದು ಅದು ಕೂಡ ಇತರದೇ ಕೆಲಸ ಆಗತ್ತೆ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಹೇಳಿ ಈಗ ಚೀನಾದಲ್ಲಿ ಆಮೇಲೆ ಇರಾಕ್ ದೇಶದಲ್ಲಿ ಸೊ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇಸ್ರೇಲ್ ಅಲ್ಲಿ ನೋಡಿರ್ಬೋದು ಇಂಟೆನ್ಸಿವ್ ಫಾರ್ಮಿಂಗ್ ಜಾಸ್ತಿ ಐತೆ ಇಸ್ರೇಲ್ ಮತ್ತು ಚೀನಾದಲ್ಲಿ ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಬೆಳೆಗಳನ್ನ ಬೆಳೀತಾ ಇದಾರೆ ಆಮೇಲೆ ಪರಂಪರಾಗತ್ ಕೃಷಿ ವಿಕಾಸ ಯೋಜನೆ ಅಂತ ಹೇಳ್ತೀವಿ ನೆಕ್ಸ್ಟ್ ಯೋಜನೆ ಯಾವುದು ಪರಂಪರಾಗತ್ ಕೃಷಿ ವಿಕಾಸ ಯೋಜನೆ ಇಲ್ಲಿ ಏನಂತ ಹೇಳಿದ್ರೆ ಸಾವಯವ ಕೃಷಿಗೆ ಉತ್ತೇಜನ ನೀಡುದು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ವಾಣಿಜ್ಯ ಬೆಳೆಗಳನ್ನ ಜಾಸ್ತಿ ಬೆಳೆಯೋಕೆ ಉತ್ತೇಜನ ನೀಡಬೇಕಾಗತ್ತೆ ವಾಣಿಜ್ಯ ಬೆಳೆಗಳನ್ನ ಜಾಸ್ತಿ ಬೆಳೆಯಕ್ಕೆ ಆಮೇಲೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಿ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ರಿ ಅಂತಂದೇಳಿ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಹೇಳುತ್ತಾ ನೆಕ್ಸ್ಟ್ ನೋಡ್ರಿ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಗಳನ್ನ ನಾವು ಈ ನಾಮ ಹೇಳಿದ್ವಿ ಆಗ್ಲೇ ಹೇಳ್ತಾ ಇದ್ದೆ ಸೊ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಗಳನ್ನ ಹೇಳಿದ್ರೆ ಸ್ಥಾಪಿಸೋದು ಆಮೇಲೆ ಅವಾಗ ಏನಂತಂದ್ರೆ ನಿಜವಾದ ಬೆಲೆ ಗೊತ್ತಾಗತ್ತೆ ಸೊ ನಮ್ಮ ಈಗ ರೈತರು ಏನ್ ಬೆಳೆದಿರ್ತಾರಲ್ಲ ಬೆಳೆಗಳನ್ನ ನಾವು ಎಷ್ಟು ಕೊಡ್ತಾ ಇದೀವಿ ಇತರ ನಿಜವಾದ ಬೆಳೆಗಳೇನಂತ ಹೇಳಿ ರೈತರಿಗೆ ಡೈರೆಕ್ಟ್ ಆಗಿ ಗೊತ್ತಾಗತ್ತೆ ಇವಾಗ ನೋಡಿರ್ಬೋದು ಒನ್ ಡಿಸ್ಟ್ರಿಕ್ಟ್ ಒನ್ ಫುಡ್ ಹೇಳ್ತಾರೆ ಒನ್ ಡಿಸ್ಟಿಕ್ಟ್ ಒನ್ ಫುಡ್ ಅಥವಾ ಒನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಹೇಳ್ತೀವಿ ಒನ್ ಡಿಸ್ಟಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ನೆನ್ಪಿಟ್ಕೋಬಹುದು ನೀವು ಸೊ ಇವಾಗ ರೀಸೆಂಟ್ ಆಗಿ ಮಾಡಿದ್ರೆ ಇವಾಗ ನೋಡ್ರಿ ತುಮಕೂರು ಏನ್ ಬರುತ್ತೆ ತೆಂಗು ಇಂಪಾರ್ಟೆಂಟ್ ಆಗುತ್ತೆ ಹಾವೇರಿಲಿ ಏಲಕ್ಕಿನೋ ಏನೋ ಬೇರೆ ಒಂದ್ ಒಂದ್ ಡಿಸ್ಟ್ರಿಕ್ಟ್ ಒಂದ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಸೊ ನೆನ್ಪಿಟ್ಟು ಅದನ್ನ ಸೊ ಅದಾದ ನಂತರ ಫುಡ್ ಪಾರ್ಕ್ ಗಳನ್ನ ಮಾಡ್ತಿದಾರ ಫುಡ್ ಪಾರ್ಕ್ ಗಳನ್ನ ಅಕ್ಷಯ ಪಾತ್ರೆ ಅಂತ ಹೇಳ್ತಿವಿ ಸೊ ಈ ತರ ಏನಂತ ಹೇಳಿದ್ರೆ ರೈತರಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಬೇಕಾಗತ್ತೆ ಆಮೇಲೆ ನೋಡ್ರಿ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಸ್ಥಾಪಿಸೋದು ಪ್ರತಿಯೊಂದು ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಅಂತ ಹೇಳಿದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಸ್ಥಾಪಿಸಬೇಕಾಗತ್ತ ರೈತರಿಗೆ ಏನಂತ ಹೇಳಿದ್ರೆ ಪ್ರತಿಯೊಂದು ತಂತ್ರಜ್ಞಾನಗಳ ಬಗ್ಗೆ ನಾವು ಮಾಹಿತಿ ಇನ್ನು ನೋಡ್ರಿ ಕೃಷಿ ಅಂತ ಹೇಳಿ ನಾವು ಕೃಷಿ ಜಾತ್ರೆ ಅಂತ ಹೇಳ್ತಿವಿ ಸೊ ನಮ್ಮಲ್ಲಿ ಇಲ್ಲ ಭಾರತ ಇದು ಭಾರತದಲ್ಲಿ ಎಲ್ಲ ಕಡೆ ನಡೀತಾ ಅದು ಕರ್ನಾಟಕದಲ್ಲೂ ನಡೆಯುತ್ತೆ ಧಾರವಾಡದಲ್ಲಿ ಎಲ್ಲ ಕೃಷಿ ಏನಂತ ಕೃಷಿ ಜಾತ್ರೆಗಳು ನಡೀತಾವೆ ಅದ್ರಲ್ಲಿ ತಂತ್ರಜ್ಞಾನಗಳನ್ನ ಪ್ರದರ್ಶಿಸ್ತಾರೆ ಸೊ ಯಾವ ತರ ತಂತ್ರಜ್ಞಾನಗಳ ಬಂದಿದಾವ ಯಾವತರ ಕೌಶಲ್ಯ ಅಭಿವೃದ್ಧಿಯನ್ನ ಮಾಡ್ಕೋಬೇಕು ತರ ತರಬೇತಿಯನ್ನ ಅವ್ರು ಕೊಡ್ತಿರ್ತಾರೊ ಅವುಗಳೇನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವೆ ನೆಕ್ಸ್ಟ್ ನೋಡ್ರಿ ಮೇರಾಗಾಂವ್ ಮೇರಾ ಗೌರವ ಅಂತ ಹೇಳಿ ಮೇರಾಗಾಂವ್ ಮೇರಾ ಗೌರವ ಇಲ್ಲೇನಂತ ಹೇಳಿದ್ರೆ ರೈತರೊಂದಿಗೆ ಡೈರೆಕ್ಟ್ ಆಗಿ ವಿಜ್ಞಾನಿಗಳನ್ನ ನೇರ ಸಂಪರ್ಕ ಮಾಡೋದು ಸೊ ಏನಂತ ಹೇಳಿದ್ರೆ ಲ್ಯಾಬ್ಗಳ ಮುಖಾಂತರ ಏನಂತ ಹೇಳಿದ್ರೆ ಭೂಮಿಯನ್ನ ಚೆಕ್ ಮಾಡಿ ಸಾಯಿಲ್ ಕಂಟೆಂಟ್ ಅನ್ನ ಚೆಕ್ ಮಾಡಿ ಯಾವ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಗ್ರಾಮಗಳನ್ನ ದತ್ತಕ್ಕೆ ತೆಗೆದುಕೊಂಡು ಏನಂತ ಹೇಳಿದ್ರೆ ರೈತರಿಗೆ ಅಗತ್ಯ ಇರುವ ಮಾಹಿತಿಯನ್ನ ಜ್ಞಾನವನ್ನ ಮತ್ತು ಸಲಹೆಗಳನ್ನ ನಿಯಮಿತವಾಗಿ ಒದಗಿಸೋದು ಮೇರಾಗಾಂವ್ ಮೇರಾ ಗೌರವ್ ಹೇಳಿ ಸೊ ಅದಾದ ನಂತರ ನೋಡ್ರಿ ಬೆಲೆ ಬೆಲೆ ಸ್ಥಿರೀಕರಣ ನಿಧಿ ಅಂತ ಹೇಳಿ ಬೆಲೆ ಸ್ಥಿರೀಕರಣ ನಿಧಿ ಬೆಳೆಗಾರರ ಹಿತಾಸಕ್ತಿಯನ್ನ ಕಾಪಾಡಕ್ಕೆ ಏನಂತ ಹೇಳಿದ್ರೆ ನಿಗದಿತ ಬೆಲೆಗಳನ್ನ ನಾವು ಏನ್ ಮಾಡ್ಬೇಕಾದ್ರೆ ಸೂಚನೆ ಮಾಡ್ಬೇಕಾಗತ್ತ ಗೌರ್ಮೆಂಟ್ ನೆಕ್ಸ್ಟ್ ನೋಡ್ರಿ ಮಿಷನ್ ಫಿಂಗರ್ ಲಿಂಗ್ ಅಂತ ಹೇಳ್ತೀವಿ ಮಿಷನ್ ಇದು ಮೀನುಗಾರಿಕೆಗೆ ಸಂಬಂಧಪಟ್ಟಿದ್ದು ಇದು ಕೂಡ ರೈತರಿಗೆ ಸಂಬಂಧಪಟ್ಟಿದ್ದು ಸೊ ಅದಾದ ನಂತರ ಅಂಬ್ರೆಲಾ ಯೋಜನೆ ಅಂತಂದ್ ಬರುತ್ತೆ ಸೊ ಉತ್ಪಾದನೆ ಮತ್ತು ಉತ್ಪನ್ನಗಳ ಮೇಲೆ ಅಂತ ಹೇಳಿದ್ರೆ ಉತ್ತಮ ಆದಾಯವನ್ನು ಹೆಚ್ಚನೆ ಮಾಡಕ ರೈತರಿಗೆ ಯೋಜನೆಗಳನ್ನ ಒದಗಿಸೋದು ಆಮೇಲೆ ಪ್ರಧಾನ ಮಂತ್ರಿ ಅನ್ನದಾತ್ ಯೋಜನೆ ಅಂತ ಬರುತ್ತೆ ಪ್ರಧಾನ ಮಂತ್ರಿ ಅನ್ನದಾತ್ ಸಂರಕ್ಷಣಾ ಅಭಿಯಾನ ಅಂತ ಬರುತ್ತೆ ಇಲ್ಲಿ ಕೂಡ ಏನಂತ ಹೇಳಿದ್ರೆ ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಗಳನ್ನ ಖಾತ್ರಿ ಪಡಿಸೋದು ಆಮೇಲೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಬರುತ್ತೆ ಪ್ರತಿ ವರ್ಷ ಆರ್ ಸಾವಿರ ಕೊಡ್ತಿದ್ದಾರೆ ಎಲ್ರು ತಗೊಂತಿದಾರೆ ಇವಾಗ ರೈತರು ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನ ಅಂದ್ರೆ ಹಂತ ಹಂತವಾಗಿ ಬರುತ್ತೆ ಎರಡ್ ಸಾವಿರ ಎರಡ್ ಸಾವಿರ ಹೇಳಿ ಹಂತ ಹಂತವಾಗಿ ಬರುತ್ತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ ನಮ್ ಕರ್ನಾಟಕದಲ್ಲಿ ಯಾವ್ಯಾವ ಜೀರೋ ಬಜೆಟ್ ಹೇಳ್ತೀವಿ ಜೀರೋ ಬಜೆಟ್ ಫಾರ್ಮಿಂಗ್ ಸೊ ಅದಕ್ಕೆ ಏನ್ ಮಾಡಿದೆ ಕರ್ನಾಟಕ ನಲ್ವತ್ತು ಕ್ರೋರ್ ಏನಂತಂದ್ರೆ ರುಪೀಸ್ಗಳನ್ನ ಅಗ್ರ ಕಲ್ಚರ್ ಇಕ್ವಿಪ್ಮೆಂಟ್ಸ್ ಅಂತಂದು ನೀಡೈತೆ ಆಮೇಲೆ ಸಿರಿಕಲ್ಚರ್ ನೋಡ್ರಿ ಕರ್ನಾಟಕದಲ್ಲಿ ಸಿರಿಕಲ್ಚರ್ ರೇಷ್ಮೆ ಅಂತ ಬಂದಾಗ ತುಂಬಾ ಫೇಮಸ್ ಕರ್ನಾಟಕ ರಾಮನಗರ್ ಸೊ ಅದಕ್ಕೂ ಕೂಡ ಏನ್ ಮಾಡಿದೆ ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಿದೆ ಆಮೇಲೆ ಸಿಎಂ ಮೈಕ್ರೋ ಇರಿಗೇಷನ್ ಸ್ಕೀಮ್ಸ್ ನೀರಾವರಿಗೆ ಹೇಳಿದ್ರೆ ನೀರಾವರಿಗೋಸ್ಕರ ಮುನ್ನೂರ ಅರವತ್ತೆಂಟು ಕೋಟಿಯನ್ನ ಬಿಡುಗಡೆ ಮಾಡತ್ತೆ ಆಮೇಲೆ ಪಿಸ್ಗೋಸ್ ಅಷ್ಟು ಮೀನುಗಾರಿಕೆಗೆ ಫಿಫ್ಟಿ ಪರ್ಸೆಂಟ್ ಅನ್ನ ಅನ್ನ ಕೊಡ್ತಾ ಇದೆ ಆಮೇಲೆ ಇಸ್ರೇಲ್ ಮೋಡಲ್ ಅಗ್ರಿಕಲ್ಚರ್ ನಾನು ಆಗ್ಲೇ ಹೇಳಿದೆ ಇಂಟೆನ್ಸಿವ್ ಫಾರ್ಮಿಂಗ್ ಹೇಳಿ ತಂತ್ರಜ್ಞಾನಗಳನ್ನ ಯೂಸ್ ಮಾಡಿಕೊಂಡು ಇಸ್ರೇಲ್ ಅಲ್ಲಿ ಯಾವ ತರ ಅಗ್ರಿಕಲ್ಚರ್ ಆಗ್ತಾ ಇದೆ ಅದೇ ತರ ಸೇಮ್ ಕರ್ನಾಟಕದಲ್ಲಿ ಆಗ್ಬೇಕಂತ ಹೇಳಿ ನಮ್ ಕರ್ನಾಟಕ ಸರ್ಕಾರ ಆಲ್ರೆಡಿ ಜಾರಿಗೆ ತಗೊಂಡ್ ಬಂದತ್ತೆ ಆಮೇಲೆ ಇರಿಗೇಷನ್ ಪವರ್ ಆಮೇಲೆ ನದಿಗಳ ಜೋಡಣೆ ಆಗಿರ್ಬೋದು ಕಾಲುವೆಗಳಾಗಿರ್ಬೋದು ಸೊ ಈ ತರ ಆಮೇಲೆ ನೋಡ್ರಿ ರೈತ ಕನಜ ಅಂತಂದ್ ಬರುತ್ತೆ ಸೊ ಐದ್ನೂರ ಹನ್ನೆರಡು ಕ್ರೋರ್ ಅನ್ನ ಮಾಡಿದಾರೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರ ರೈತರಿಗೆ ಮೀಸಲಿಟ್ಟೈತ ಮೀಸಲಿಡೋದಲ್ಲ ಅದನ್ನ ಕರೆಕ್ಟ್ ಆಗಿ ಕಾರ್ಯಗತಗೊಳಿಸಬೇಕಾಗತ್ತೆ ನೆಕ್ಸ್ಟ್ ಇನ್ನೂ ನೋಡ್ರಿ ಎನ್ ಎಫ್ ಎಸ್ ಎಂ ದ್ವಿದಳ ಧಾನ್ಯಗಳಂತ ಬಂದಾಗ ಸುಧಾರಿತ ಬೀಜಗಳ ವಿತರಣೆ ಮಾಡೋದು ಪೋಷಕಾಂಶ ಕೀಟಗಳ ನಿರ್ವಹಣೆಗೆ ಸೊ ಏನಂತ ಹೇಳಿದ್ರೆ ಹನಿ ನೀರಾವರಿ ಸೆಟ್ಗಳನ್ನ ಸಬ್ಸಿಡಿ ರೀತಿಯಲ್ಲಿ ಕೊಡಬೇಕು ಸೊ ದ್ವಿದಳ ಧಾನ್ಯಗಳ ಕೃಷಿ ಭಾಗ್ಯ ಯೋಜನೆ ಹೇಳ್ತೀವಿ ಮಳೆ ನೀರನ್ನ ಕರೆಕ್ಟ್ ಆಗಿ ಸಮರ್ಥನೆಯಿಂದ ಬಳಸ್ಕೊಂಡು ಏನಂತ ಹೇಳಿದ್ರೆ ನಮ್ಮ ಕೃಷಿಯನ್ನ ರೈತರಿಗೆ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಜ್ಞಾನವನ್ನ ಕೊಡೋದು ಕೃಷಿ ಅಂತ ಬರ್ತಾವ ನೋಡ್ರಿ ಎಲ್ಲ ಕಡೆ ಆಲ್ರೆಡಿ ಮಾಡಿದಾರೆ ಕೃಷಿ ಹೊಂಡಗಳು ಆಮೇಲೆ ಪಂಪ್ಸೆಟ್ ಗಳನ್ನ ಕೊಡೋದು ಸೊ ನಂತರ ಇನ್ನೊಂದ್ ಬರುತ್ತೆ ಸೌರ ಶಕ್ತಿಯನ್ನ ಯೂಸ್ ಮಾಡಿಕೊಂಡು ಪಂಪ್ಸೆಟ್ ಗಳು ಬರ್ತಾವ ಅದು ಕೂಡ ಏನಂತ ಹೇಳಿದ್ರೆ ಒಂದು ಯೋಜನೆ ಆಗೈತೆ ಅದ್ ಯಾವ ಯೋಜನೆ ಅಂತ ನೋಡ್ಕೊಡ್ರಿ ಆಮೇಲೆ ರೈತರ ಆತ್ಮಹತ್ಯೆ ಆದ್ರೆ ಅವ್ರ ಕುಟುಂಬಗಳ ಕಡೆ ಅಂತ ಹೇಳಿದ್ರೆ ಪರಿಹಾರನ ಕೊಡೋದು ಹಾವು ಕಡಿತಕ್ಕೆ ಒಳಗಾದವರಿಗೆ ಪರಿಹಾರವನ್ನ ಐದ್ ಲಕ್ಷದವರೆಗೂ ಕೊಡ್ಬೇಕಾಗತ್ತ ಸದಾದ ನಂತರ ನೋಡ್ರಿ ಬೀಜಗಳ ಪೂರೈಕೆಯನ್ನ ಟೈಮ್ ಮಾಡ್ಬೇಕಾಗತ್ತೆ ಹೈಬ್ರಿಡ್ ಆಗಿರ್ಬೋದು ಹೆಚ್ಚು ಉಳುವರಿ ನೀಡುವ ತಳಿಗಳನ್ನ ಆಮೇಲೆ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ ಸತ್ಯವಾಗಿರುವ ಅಂದ್ರೆ ಏನಂದ್ ನಕಲಿ ಬೀಜಗಳೆಲ್ಲ ಬರ್ತಿದಾವ ಸೊ ಅಂತ ಬೀಜ ಅಲ್ಲಿ ಇಲ್ಲದೆ ಎಂತ ಹೇಳಿದ್ರೆ ಒಳ್ಳೆಯ ಗುಣಮಟ್ಟದ ಉತ್ತಮ ಗುಣಮಟ್ಟದ ಬೀಜಗಳನ್ನ ಸಬ್ಸಿಡಿ ದರದಲ್ಲಿ ಕೊಡಬೇಕಾಗ ರೈತರಿಗೆ ಫಿಫ್ಟಿ ಪರ್ಸೆಂಟ್ ಆಮೇಲೆ ಎಸ್ ಸಿ ಎಸ್ ಟಿ ಇದ್ದವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನೋದು ವಿತರಣೆ ಮಾಡ್ತಿದ್ದಾರೆ ಬೀಜಗಳ ಪೂರೈಕೆ ಆಮೇಲೆ ಫಾರ್ಮ್ ಯಾಂತ್ರೀಕರಣ ಮತ್ತು ಕೃಷಿ ಸಂಸ್ಕರಣೆ ಅಂತ ಹೇಳ್ತೀವಿ ನೋಡ್ರಿ ರೈತರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಏನಂತಂದ್ರೆ ಕೃಷಿ ಉಪಕರಣಗಳನ್ನ ನೀಡೋದು ಕೃಷಿ ಯಂತ್ರೋಪಕರಣಗಳನ್ನ ವಿತರಿಸಲಾಗೋದು ಸೊ ನೋಡ್ರಿ ಎಸ್ ಸಿ ಎಸ್ ಟಿ ಇದ್ರಿಗೆ ನೈಂಟಿ ಪರ್ಸೆಂಟ್ ಐತೆ ಅದಾದ ನಂತರ ನೋಡ್ರಿ ಕೃಷಿ ಪ್ರಶಸ್ತಿಯನ್ನ ಯಾರು ಕರೆಕ್ಟ್ ಆಗಿ ರೈತರು ಉತ್ಪಾದನೆ ಮಾಡಿರ್ತಾರ ಹೆಚ್ಚಿನ ಇಳುವರಿಯನ್ನ ಪಡೆದಿರ್ತಾರ ಸೊ ಕರೆಕ್ಟ್ ಆಗಿ ಇಂಟೆನ್ಸಿವ್ ಫಾರ್ಮಿಂಗ್ ಮಾಡ್ತಿರ್ ಅಂತವ್ರಿಗೆ ಅಂತ ಹೇಳಿದ್ರೆ ಕೃಷಿ ಪ್ರಶಸ್ತಿಯನ್ನ ನೀಡೋದು ಸೊ ಈ ತರ ನೀಡೋದ್ರಿಂದ ಏನಾಗುತ್ತೆ ಅವ್ರಿಗೂ ಕೂಡ ಒಂದ್ ಹುಮ್ಮಸ್ ಬರುತ್ತೆ ಆಮೇಲೆ ನೋಡ್ರಿ ಕೃಷಿ ಯಂತ್ರಧಾರೆ ಅಂತಂದೇಳ್ತಿ ಕಸ್ಟಮ್ ಬಾಡಿಗೆ ಸೇವಾ ಕೇಂದ್ರಗಳ ಸ್ಥಾಪನೆಯನ್ನ ಮಾಡೋದು ಕೃಷಿ ಯಂತ್ರಧಾರ ಅಂತಂದ್ರೆ ಕೃಷಿ ಕಾರ್ಯಾಚರಣೆಗೆ ಕೃಷಿ ಉಪಕರಣಗಳನ್ನ ಒದಗಿಸೋದು ಸೊ ಅದಾದ ನಂತರ ನೋಡಿ ನೆಕ್ಸ್ಟ್ ನೋಡ್ರಿ ಕೃಷಿ ನವೋದ್ಯಮ ಅಗ್ರಿ ಸ್ಟಾರ್ಟ್ಅಪ್ ಗಳು ಅಂತ ಹೇಳ್ತೀವಿ ಯಂಗ್ ಕಂಪನಿಗಳನ್ನ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ಅಪ್ ಹೇಳಿ ಸಾಲವನ್ನ ಒದಗಿಸ್ತೀವಿ ಸೇಮ್ ಅದೇ ತರ ಆರಂಭಿಕ ಹಣಕಾಸಿನ ನೆರವನ್ನ ನೀಡಬೇಕು ಕೃಷಿಗೆ ಹೇಳಿ ಅಗ್ರಿ ಸ್ಟಾರ್ಟ್ಅಪ್ ಕಾರ್ಯಕ್ರಮವನ್ನ ಯೋಜಿಸಿ ಯೋಜನೆ ಮಾಡಿದ್ದಾರೆ ಅದಾದ ನಂತರ ನೋಡ್ರಿ ಕೃಷಿ ವಿಸ್ತರಣೆ ಮತ್ತು ತರಬೇತಿಯನ್ನು ನೀಡೋದು ಸೊ ರೈತರಾಗ್ಲಿ ರೈತರ ಹೆಂಡತಿ ಮಹಿಳೆ ಇರುತ್ತಾರೆ ರೈತರ ಕುಟುಂಬದಲ್ಲಿ ಮಹಿಳೆಯರಿಗೆ ಆಗ್ಲಿ ಆಮೇಲೆ ಯುವಕರಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಕೃಷಿ ವಿಸ್ತರಣಾ ಸಂಬಂಧಿತ ಏನಂತಂದ್ರೆ ತೇರಿ ತರಬೇತಿಯನ್ನ ಅಥವಾ ತಂತ್ರಜ್ಞಾನಗಳ ಕುರಿತು ತರಗತಿಯನ್ನ ಏನಂತಂದ್ರೆ ತರಬೇತಿಯನ್ನ ಕೊಡಬೇಕಾಗತ್ತ ಆಮೇಲೆ ಸಾವಯವ ಕೃಷಿಯನ್ನ ಬೆಂಬಲಿಸೋದು ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಯೂಸ್ ಮಾಡಿಕೊಂಡು ಸಾವಯವ ಕೃಷಿ ಸಾವಯವ ಕೃಷಿ ಅಂತ ಬಂದಾಗ ಇವಾಗ ಯಾವ್ದು ರೈಲಿ ಸಿಕ್ಕಿಮು ಆಮೇಲೆ ಲಕ್ಷ ಫುಲ್ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಕೃಷಿಯನ್ನ ಮಾಡ್ತಿದ್ದಾರೆ ಸೇಮ್ ಅದೇ ತರ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಏನಂತ ಹೇಳಿದ್ರೆ ರಸಗೊಬ್ಬರಗಳನ್ನ ಕೀಟನಾಶಕಗಳನ್ನ ಯೂಸ್ ಮಾಡದೆ ಸಾವಯವ ಕೃಷಿಗೆ ಹೆಚ್ಚು ಬೆಂಬಲವನ್ನ ನೀಡಬೇಕಾಗತ್ತ ಸಾವಯವ ಕೃಷಿ ಅಂದ್ರೆ ನಮ್ಗೆ ಬಿಡುತ್ತೆ ನಮ್ಮಲ್ಲಿ ಏನು ದನಕರಗಳಿದಾವೆ ಹೆಚ್ಚಿಗೆ ಸೊ ಈ ದನಕರಗಳಿಂದ ಶಗಿನಿಯನ್ನ ಕೂಡಿಕರಣ ಮಾಡ್ಕೊಂಡು ಏನಂತ ಹೇಳಿದ್ರೆ ಗೊಬ್ಬರ ಸೊ ನಾನು ರೆಡಿ ಮಾಡ್ಕೋಬೇಕು ನಮ್ ನಾವೇನಂತ ಹೇಳಿದ್ರೆ ಗೊಬ್ಬರವನ್ನ ರೆಡಿ ಮಾಡ್ಕೊಂಡು ಸಾವಯವ ಕೃಷಿಯನ್ನ ಮಾಡೋದು ಇದ್ರಿಗೆ ಜಾಸ್ತಿ ಖರ್ಚಾಗಿಲ್ಲ ರಸಗೊಬ್ಬರ ಕೊಂಡ್ಕೊಳ್ಳೋದಾದ್ರೂ ಜಾಸ್ತಿ ಖರ್ಚಾಗತ್ತೆ ಸೊ ಅದಕ್ಕೋಸ್ಕರ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡೋದು ಆಮೇಲೆ ಕೃಷಿ ಅಭಿಯಾನ ಮಾಡೋದು ಕೃಷಿಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ನೀವು ಕೊಡಿದ್ರ ತೋಟಗಾರಿಕೆ ರೇಷ್ಮೆ ಅರಣ್ಯ ಪಶುವೈದ್ಯಕೀಯ ಮೀನುಗಾರಿಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊಸ ತಂತ್ರಜ್ಞಾನಗಳ ಕುರಿತು ಏನಂತ ಹೇಳಿದ್ರೆ ಸ್ಥಳೀಯ ಪ್ರದರ್ಶನ ಬೀದಿ ನಾಟಕಗಳಂತ ಹೇಳ್ತೀವಿ ಸಿಂಪಲ್ ಆಗಿ ಬೀದಿ ನಾಟಕಗಳನ್ನ ಮಾಡಿ ಏನಂತ ಹೇಳಿದ್ರೆ ರೈತರಿಗೆ ಜಾಗೃತಿಯನ್ನ ಮೂಡಿಸೋದು ತರಬೇತಿಯನ್ನ ನೀಡೋದೇನಂತ ಹೇಳಿದ್ರೆ ಕೃಷಿ ಅಭಿಯಾನ ಯೋಜನೆ ತ ಆಗಿತ್ತೆ ಸೊ ಇಂಥ ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಇನ್ನೂ ಹೆಚ್ಚಿಗೆ ತಗೊಂಡ್ಬಂದು ರೈತರಿಗೆ ಅಭಿವೃದ್ಧಿಯನ್ನ ರೈತರ ಅಭಿವೃದ್ಧಿಯನ್ನ ಮಾಡ್ಬೇಕಂತ ಹೇಳಿ ನಾವು ಇದು ಮಾಡ್ಬೇಕಾಗತ್ತೆ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಉಪ ಸಂಹಾರದಲ್ಲಿ ಏನೇನ್ ಬರಿತೀವಿ ನಾನು ಆಗ್ಲೇ ಹೇಳಿದೆ ಭಾರತ ಏನಂತ ಹೇಳಿದ್ರೆ ಕೃಷಿ ಪ್ರಧಾನ ದೇಶ ಆಗಿತ್ತ ಸೊ ರೈತರ ಆತ್ಮಹತ್ಯೆ ಆಗೋದ್ರಿಂದ ರೈತರ ಏನಂತಂದ್ರೆ ರೈತರ ಆರ್ಥಿಕ ವ್ಯವಸ್ಥೆ ಕುಗ್ಗೋದ್ರಿಂದ ಸೊ ಗ್ರಾಮೀಣದಲ್ಲಿ ಸೊ ರೈತರ ಕರೆಕ್ಟ್ ಆಗಿ ಏನಂತ ಹೇಳಿದ್ರೆ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗಿಲ್ಲ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗ್ಲಿಲ್ಲ ಹೇಳಿದ್ರೆ ನಮ್ಮ ಭಾರತ ದೇಶದ ಅಭಿವೃದ್ಧಿ ಆಗಂಗಿಲ್ಲ ಸೊ ಅದೇ ಹೇಳ್ತಾರ ಎಂ ಎಸ್ ಸ್ವಾಮಿನಾಥನ್ ಅವ್ರು ಹೇಳ್ತಾರ ನೋಡ್ರಿ ಸೊ ನಮ್ಮಲ್ಲಿ ಮೇನ್ ಇಂಪಾರ್ಟೆಂಟ್ ನಮ್ಮ ಭಾರತ ಆರ್ಥಿಕ ವ್ಯವಸ್ಥೆ ಪ್ರೊಡಕ್ಷನ್ ಆಫ್ ಫುಡ್ ಮೇಲೆ ಗನ್ ಮೇಲೆ ಅಲ್ಲ ಅಂತಂದು ಹೇಳ್ತಾರ ಸೊ ಏನಂತಂದು ಹೇಳಿದ್ರೆ ಆಹಾರ ಧಾನ್ಯಗಳ ಉತ್ಪಾದನೆ ಮೇಲೆ ಅವಲಂಬಿಸಿದ ಭಾರತದ ಆರ್ಥಿಕ ವ್ಯವಸ್ಥತೆ ಅದು ಗನ್ಗಳ ಮೇಲೆ ಅಲ್ಲ ಅಂತ ಹೇಳ್ತಾರ ಸೊ ಇದನ್ನ ಹೇಳಿದ್ರೆ ನಾವು ನೆನ್ಪಿಟ್ಕೊಂಡು ಸ್ವಲ್ಪ ಉಪಸಂಹಾರವನ್ನ ಇನ್ನೂ ಸಿಂಪಲ್ ಆಗಿ ಫುಲ್ ಅಟ್ರಾಕ್ಟಿವ್ ಆಗಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಯಾವ್ದಾದ್ರು ಗಾದೆ ಮಾತುಗಳನ್ನ ಯೂಸ್ ಮಾಡ್ಕೊಂಡು ಏನಂತ ಹೇಳಿದ್ರೆ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಹಾಕೊಂಡು ನೀವು ಬರಿಬೇಕಾಗತ್ತೆ ನಾನ್ ನೆಕ್ಸ್ಟ್ ಕ್ಲಾಸಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಹೊಸ ಕೃಷಿ ಕಾಯ್ದೆಗಳ ಬಗ್ಗೆ ಸೊ ನಾನು ಮತ್ತೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು